नमस्कार वीक्षक संवाद के स्वागत नानु शिल्पा राजन वीक्षक चुनाव हत्र बर्ता ಪಕ್ಷದಲ್ಲೂ ಕೂಡ ರಾಜಕೀಯ ಚಟುವಟಿಕೆಗಳು ಮತ ಬೇಟೆ ಮತದಾರರನ್ನ ಸೆಳೆಯುವಂತ ತಂತ್ರಗಳು ಶುರುವಾಗುವುದು ಸರ್ವೇ ಸಾಮಾನ್ಯ ಈಗ ಬಿಜೆಪಿ ಕಣ್ಣಿಟ್ಟಿರೋದು ಕಾಂಗ್ರೆಸ್ ಕ್ಷೇತ್ರಗಳು ಅದರ ಜೊತೆಗೆ ಬಿಜೆಪಿ ಆ ಕ್ಷೇತ್ರಗಳು ಹಳೆ ಮೈಸೂರು ಭಾಗ ಆಗಿರಬಹುದು ಈ ಕಡೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತೀವಿ ಕಲ್ಯಾಣ ಕರ್ನಾಟಕ ಭಾಗ ಕಲ್ಯಾಣ ಕರ್ನಾಟಕ ಕಲ್ಯಾಣ ಆಗಬೇಕು ಅಂತಂದ್ರೆ ಬಿಜೆಪಿನೇ ಅಧಿಕಾರಕ್ಕೆ ಬರಬೇಕು ಅಂತ ಅಮಿತ್ ಶಾ ಇವತ್ತು ಏರುಧ್ವನಿಯಲ್ಲೇನೆ ಮಾತನಾಡಿದ್ದಾರೆ ಅಮಿತ್ ಶಾ ಅವರ ಸಂಡೂರು ಭೇಟಿ ಹಲವು ವಿಶ್ಲೇಷಣೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾರಾ ಅಮಿತ್ ಶಾ ಅವರು ಸಂಡೂರಿಗೆನೆ ವಿಶೇಷವಾಗಿ ಹೋಗಿದ್ರ ಹಿಂದಿರುವಂತಹ ಕಾರಣ ಏನು ಅನೇಕ ವಿಚಾರಗಳು ಬರುತ್ತೆ ಎಲ್ಲವನ್ನೂ ಕೂಡ ಮಾತಾಡ್ತಾ ಹೋಗೋಣ ಇದೇ ಈ ಹೊತ್ತಿನ ವಿಶೇಷ ಅಮಿತ್ ಶಾ ಅವರ ಪ್ರತಿಪಕ್ಷಗಳಿಗೆ ನಡುಕ ಸಂಡೂರ್ನಲ್ಲಿ ಅಮಿತ್ ಶಾ ಅವರು ಮಾತನಾಡಿದ್ರು ಏನು ಮಾತಾಡಿದ್ರು ಅನ್ನೋದನ್ನ ಒಂದ್ ಸ್ವಲ್ಪ ಕಣ್ಣಾಯಿಸ್ಕೊಂಡು ಬರೋಣ ಕೇಳಿಸ್ಕೊಂಡು ಬರೋಣ ನಂತರದಲ್ಲಿ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತೀವಿ 2019 में आपने मोदी जी को आशीर्वाद दिया मोदी जी प्रधानमंत्री बने 18 के चुनाव में येदुरप्पा जी के नेतृत्व में भारतीय जनता पार्टी सबसे बड़ी पार्टी बनी मगर कुछ सीटें हमें कम दे दी और उसके बाद ये जेडीएस और कांग्रेस का सत्ता का खेल चालू हुआ भ्रष्टाचार का केस चालू हुआ ये कांग्रेस और जेडीएस दोनों परिवारवादी पार्टियां हैं मित्रों लोकतंत्र में परिवारवादी पार्टियां कभी जनता का गरीब का कल्याण नहीं कर सकती मित्रों आज मैं आपको बताने आया हूं कि यहां पर भारतीय जनता पार्टी पूर्ण बहुमत के साथ आपका आशीर्वाद प्राप्त करने के लिए लड़ रही है आज मैं कर्नाटक की जनता को बताने आया हूं जेडीएस को दिया हुआ एक एक वोट जेडीएस को दिया हुआ एक एक वोट कांग्रेस पार्टी के पास जाने वाला है और कांग्रेस पार्टी को दिया हुआ एक एक वोट सिद्धरमैया और उनकी एटीएम सरकार जो दिल्ली का एटीएम थी भ्रष्टाचार करती थी उसको जाने वाला है मित्रों आज मैं कहने आया हूं मोदी जी के नेतृत्व में देश को सुरक्षित करने वाली भारतीय जनता पार्टी एक और है और दूसरी ओर राहुल बाबा के नेतृत्व में टुकड़े टुकड़े गैंग के साथ जुड़ी हुई कांग्रेस पार्टी ये दोनों के बीच में आपको तय करना है मित्रों मैं कर्नाटक में आया हूं मैं आपको कहने वाला आया हूं पीएफआई पर नरेंद्र मोदी जी ने बैन लगा दिया पीएफआई को बंद कर दिया मुझे बताइए मित्रों पीएफआई पर बैन करना चाहिए नहीं करना चाहिए जोर से बोलो करना चाहिए नहीं करना चाहिए जब कांग्रेस की सरकार थी तब पीएफआई पर 1700 से ज्यादा केस वापिस लेने का काम किया था ये नरेंद्र मोदी सरकार आप मुझे बताओ भाई अयोध्या में ವಿಚಾರ ಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆರಂಭಿಸ್ತಾ ಇದೀವಿ ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗ್ತಾ ಹೋಗ್ತಾರೆ ಮೊದಲೇದಾಗಿ ಬಿಜೆಪಿ ವಕ್ತಾರರಾದಂತಹ ಯದುಕುಮಾರ್ ಗೌಡ ಇದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಇನ್ನು ಕಾಂಗ್ರೆಸ್ನ ವಕ್ತಾರರಾದಂತಹ ರಘುದೊಡ್ಡೇರಿ ಇದ್ದಾರೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಜೆಡಿಎಸ್ ವಕ್ತಾರರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಪ್ರತಾಪ್ ಕಣಗಾಲ್ ನಮಸ್ತೆ ಪ್ರತಾಪ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಸ್ ಯದುಕುಮಾರ್ ಅವರು ಇತಿಹಾಸದಲ್ಲಿ ಒಮ್ಮೆಯೂ ಕೂಡ ಬಿಜೆಪಿ ಪಕ್ಷ ಸಂಡೂರು ವಿಧಾನ ಸಭಾ ಕ್ಷೇತ್ರದಲ್ಲಿ ಗೆಲುವನ್ನೇ ಸಾಧಿಸಿಲ್ಲ ಅಥವಾ ಗೆಲುವಿನ ರುಚಿನೇ ನೋಡಿಲ್ಲ ಆ ಭಾಗದಲ್ಲಿ ಈಗ ಗೆಲ್ತೀವಿ ಅಂತ ಶಪಥ ಮಾಡಿ ಹೋಗಿದ್ದೀರಲ್ಲ ಸಾಧ್ಯ ಆಗತ್ತಾ ಅಮಿತ್ ಶಾ ಅವರನ್ನ ಕರ್ಕೊಂಡು ಹೋಗಿದ ತಕ್ಷಣ ಗೆಲುವು ನಿಮ್ಮದಾಗುತ್ತೆ ಅಂತ ಅನ್ಕೊಂಡಿದ್ದೀರಾ ಹೇಗೆ ನೋಡಿ ಮೇಡಮ್ ಇವಾಗ ನಾವು ಹೇಳ್ತಾ ಇದೀವಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಕಾರ್ಯಕ್ರಮಗಳು ಸರ್ವವ್ಯಾಪಿ ಸರ್ವಸ್ಪರ್ಶಿ ಅಂತ ಸೊ ಅದೇ ರೀತಿಯಾಗಿನೇ ಯಾವ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ನಮ್ಮ ಬಲವರ್ಧನೆ ಕಮ್ಮಿ ಇದೆಯೋ
ಆ ಒಂದು ಕ್ಷೇತ್ರದಲ್ಲೇ ಹೋಗಿ ಪಕ್ಷದ ವಿಸ್ತರಣವಾದ ಆಗ್ಬೋದು, ಪಕ್ಷದ ನೆಲೆಗಟ್ಟನ್ನು ಗಟ್ಟಿಯಾಗಿ ಸ್ಥಾಪನೆ ಮಾಡಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬಿ ಆ ಥರ ಏನು ನಾಯಕರು ನಮ್ಮಲ್ಲಿದ್ದಾರೆ ಆ ನಾಯಕರು ಈ ಅವ್ರಿಗೆ ಆ ಕ್ಷೇತ್ರಗಳ ಆ ಭಾಗದ ಜವಾಬ್ದಾರಿಯನ್ನು ರಾಷ್ಟ್ರೀಯ ನಾಯಕರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸನ್ಮಾನ್ಯ ಶ್ರೀರಾಮುಲು ಅವರಿಗೆ ಸಂಡೂರು ಭಾಗದ ಅಂದರೆ ಬಳ್ಳಾರಿಯ ಅಭಿವಾಜಿತ ಭಾಗದ ಈ ಒಂದು ಸಂಡೂರು ಭಾಗದಲ್ಲಿ ಹಿಂದೆ ನಾವು ಗೆದ್ದಿಲ್ಲ, ಯಾವಾಗಲೂ ಗೆದ್ದಿಲ್ಲ. ಆದರೆ ಈ ಬಾರಿ ಅಲ್ಲಿ ಗೆಲುವನ್ನು ಸಾಧಿಸಲೇಬೇಕು, ಅಲ್ಲಿನ ಕಾರ್ಯಕರ್ತರ ಎಲ್ಲ ಒಂದು ಇದರಿಂದ ಶ್ರೀರಾಮುಲು ಅವರು ಅಲ್ಲೇ ಸ್ಪರ್ಧಿಸಬೇಕಂತ ಒಂದು ಇದಿದೆ, ಅದನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನಗೊಳ್ತಾರೆ. ಆದರೆ ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ನಮ್ಮ ಕೇಂದ್ರ ಸರ್ಕಾರಗಳ ಯೋಜನೆಗಳಾಗ್ಬೋದು, ರಾಜ್ಯ ಸರ್ಕಾರಗಳ ಯೋಜನೆ ಆಗ್ಬೋದು, ಮತ್ತು ಈ ನಡುವೆ ಮೀಸಲಾತಿ ಬಗ್ಗೆ ದೊಡ್ಡ ಒಂದು ಏನಂತಾರೆ ಅವ್ರಿಗೊಂದು ಕೊಟ್ಟಿದ್ದಂಥ ಮೀಸಲಾತಿ ಎಸ್ ಸಿ ಮತ್ತು ಎಸ್ ಟಿಗೆ ಕೊಟ್ಟಿದ್ದಂಥ ಮೀಸಲಾತಿ ಆಗ್ಬೋದು, ಇದೆಲ್ಲರಿಗೂ ಜನರಿಗೆ ಮುಟ್ಟಿದೆ. ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಮುಟ್ಟಿರೋದ್ರಿಂದ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ನಾಯಕರು ವಿಸ್ತರಣವಾದ ಒಂದು ಐಡಿಯಾಗ ಅಂದರೆ ನಮ್ಮ ಬಿ ಜೆ ಪಿಯನ್ನು ಅಲ್ಲೂ ಕೂಡ ಸ್ಥಾಪನೆ ಇದಕ್ಕೆ ಸ್ಪರ್ಧೆ ಮಾಡೋಕ್ಕಂತ ರೆಡಿಯಾಗಿದೆ. ಮತ್ತು ಆ ಭಾಗದಲ್ಲಿ ಸುಮಾರು 42 ಕ್ಷೇತ್ರಗಳು ಬರುತ್ತೆ. ಆ 42 ಕ್ಷೇತ್ರಗಳಲ್ಲಿ ಅತ್ಯಧಿಕವಾಗಿ ಕ್ಷೇತ್ರಗಳನ್ನು ಗೆಲ್ಲುವುದಕ್ಕೆ ಒಂದು ಗುರಿಯನ್ನು ಸಂಕಲ್ಪವನ್ನು ಆಗಿದೆ. ಸೊ ಆ ಒಂದು ಗುರಿ ಮತ್ತು ಸಂಕಲ್ಪದ ಅನುಗುಣವಾಗಿಯೇ ಇಂದು ಸಂಡೂರಿನಲ್ಲಿ ಮಾನ್ಯ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ವಿಜಯ ಸಂಕಲ್ಪದ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಓಕೆ ಓಕೆ ಎಸ್ ರಘುವರೆ, ಸೊ ನಿಮ್ಮ ಭದ್ರಕೋಟೆ ಅಥವಾ ಕಾಂಗ್ರೆಸ್ನ ಭದ್ರಕೋಟೆ ಸಂಡೂರು ವಿಧಾನಸಭಾ ಕ್ಷೇತ್ರ ಇವತ್ತು ಬಿ ಜೆ ಪಿ ಶತಾಯಿಗತಾಯ ಗೆಲ್ಲಲೇಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಸೊ ಕಾಂಗ್ರೆಸ್ಗೆ ಎಲ್ಲೋ ಒಂದು ಕಡೆ ಭಯ ಶುರುವಾಗಿದೆಯಾ, ಉಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ಒತ್ತಡದಲ್ಲಿ ಕೂಡ ಕಾಂಗ್ರೆಸ್ ಇದೆಯಾ, ಹೇಗೆ ನೋಡಿ? ಶಿಲ್ಪ ಅವರೇ, ಮೊದಲನೇದಾಗಿ ತಾವೇನು ಕೊಟ್ಟಿದ್ದೀರಿ ಟ್ಯಾಗ್ ಲೈನನ್ನು ದಯವಿಟ್ಟು ಆ ಟ್ಯಾಗ್ ಲೈನನ್ನು ಬದಲು ಮಾಡಿ. ಯಾಕೆ ಅಂತ ಹೇಳಿದ್ರೆ, ಏನು ಅಮಿತ್ ಶಾ ಅವರ ಆಗಮನ ವಿರೋಧ ಪಕ್ಷಗಳಿಗೆ ನಡುಕ ಅಂತ ಖಂಡಿತ ಇಲ್ಲ. ದಯವಿಟ್ಟು ಆ ಟ್ಯಾಗ್ ಲೈನನ್ನು ತಾವು ಬದಲು ಮಾಡಬೇಕು ಅಂತೇಳಿ ನನ್ನ ಆಗ್ರಹ ವಕ್ತಾರನಾಗಿ. ಸೊ ಎರಡನೇ ವಿಚಾರ, ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅಮಿತ್ ಶಾ ಅವರ ಇವನು ಪ್ರಧಾನಮಂತ್ರಿಗಳೇ ಬಂದರೂ ನಾವು ಎದುರುವಂಥ ಪರಿಸ್ಥಿತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ಬಿ ಜೆ ಪಿ ಪಕ್ಷ ಎದುರುಕೊಳ್ಬೇಕೇ ಹೊರತು ನಾವು ಎದುರುಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಇದರಲ್ಲಿ ಬಳ್ಳಾರಿಯ ಸಂಡೂರಿನಲ್ಲಿ ಏನೋ ಐದು ವಿಚಾರಗಳನ್ನು ಇವತ್ತು ನಮ್ಮ ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಮೊದಲನೇದಾಗಿ ಕರ್ನಾಟಕವನ್ನು ಭ್ರಷ್ಟಾಚಾರ ಮುಕ್ತ ಮಾಡುವ ಒಂದು ರಾಜ್ಯವನ್ನಾಗಿ ಮಾಡ್ತೀವಿ ಅಂತ ಹೇಳ್ತೀರಿ. ಈ ವಿಚಾರವನ್ನು ನಾನು ಹೇಳಿದ್ರೆ ನಗು ಬರ್ತದೆ, ಮತ್ತು ಭ್ರಷ್ಟಾಚಾರದ ವಿಚಾರದಲ್ಲಿ ಭೂತದ ಬಾಯಲ್ಲಿ ಭಗವದ್ಗೀತೆ ಎನ್ನುವ ಒಂದು ವಿಚಾರವನ್ನು ಅಮಿತ್ ಶಾ ಅವರು ಇವತ್ತು ಮಾನ್ಯ ಅಮಿತ್ ಶಾ ಅವರು ಮಾತಾಡಿದ್ದಾರೆ ಅಂತ ಅನಿಸ್ತೇನೆ. ಸೊ ಪಿ ಎಸ್ ಅವರು ನಾ ಕಾವಂಗ ನಾ ಕಾನೆ ದುಂಗ ಅಂತ ಹೇಳ್ತಿದ್ದಂಗಂಥ ಕೇಂದ್ರ ಸರ್ಕಾರದವರು, ಸೊ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ರಾಜ್ಯ ಸರ್ಕಾರದ ಬಿ ಜೆ ಪಿ ಡಬಲ್ ಎಂಜಿನ್ ಸರ್ಕಾರವನ್ನು ನಾವು ತೆಗೆದಾಕ್ತೀನಿ ಅಂತ ಅವರೇ ಹೇಳ್ತಿದ್ದಾರೆ. ಹಾಗಾಗಿ ತುಂಬ ಧನ್ಯವಾದಗಳು ಆ ವಿಚಾರದಲ್ಲಿ. ಅವ್ರು ಹೇಳಿರ್ತಕ್ಕಂಥ ಜಾಗ ಯಾವುದು? ಕರ್ನಾಟಕದ ಮಣ್ಣಿನ ಏನು ಕನ್ನಡದ ಮಣ್ಣಿನಲ್ಲಿ ಅದು ಒಂದು ಏನು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋದಂಥ ಬಳ್ಳಾರಿಯ ಗಣಿದಣಿಗಳ ನಾಡಿನಲ್ಲಿ ನಿಂತ್ಕೊಂಡು ಹೇಳಿದ್ದಾರೆ ಅಂತಂದರೆ ಅದು ನಮ್ಗೆ ಹೇಳಿರ್ತಕ್ಕಂಥ ಮಾತಲ್ಲ. ನಮ್ಮನ್ನು ಬಿಟ್ಟೋಗಿದ್ದೀರಾ ನೀವು, ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ ಜನಾರ್ದನ್ ರೆಡ್ಡಿ ಅವರೇ, ಗಣಿದಣಿಗಳೇ ತಿಂದು ತೇಗಿ ಏನು ಕರ್ನಾಟಕದ 100 ವರ್ಷಗಳಷ್ಟು ಏನು ಇದ್ದಂಥ ಸಂಪನ್ಮೂಲಗಳನ್ನೆಲ್ಲ ತಿಂದು ತೇಗಿರ್ತಕ್ಕಂಥ ಒಂದು ಮಣ್ಣಿನಿಂದ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಗೆ ಹೇಳಿರ್ತಕ್ಕಂಥ ವಾರ್ನಿಂಗ್ ಅಲ್ಲ. ಅದು ಆ ವಾರ್ನಿಂಗ್ ನಾವು ಎದುರೋದೂ ಇಲ್ಲ. ಆ ವಾರ್ನಿಂಗನ್ನು ಅವ್ರಿಗೆ ಇಟ್ಕೊಳ್ಳಿ. ಈ ವಿಚಾರ ಮೊದಲನೇದು. ಎರಡನೇದು ಹೇಳ್ತಾರೆ, ಇವರು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಚುನಾವಣೆಯನ್ನು ನಾವು ನೆಕ್ಸ್ಟ್ ಎದುರಿಸ್ತೀವಿ ಅಂತೇಳಿ. ಸೊ ಯಡಿಯೂರಪ್ಪನ ಅವರಿಗೆ ನೀವು ಯಾವ ರೀತಿ ಅವಮಾನ ಮಾಡಿದಿರಿ, ಬಿ ಜೆ ಪಿ ಅವರು ಯಾವ ರೀತಿ ಅವರಿಗೆ ನಡ್ಸ್ಕೊಂಡಿದ್ದೀರಿ, 10 ಏನು ದಕ್ಷಿಣ ಭಾರತದಲ್ಲಿ ಮೊದಲನೇ ಬಾರಿಗೆ ಸರ್ಕಾರ ತಂದಂಥ ಯಡಿಯೂರಪ್ಪನವರನ್ನು ಮತ್ತು ಅವರ ಮಗನನ್ನು ಯಾವ ರೀತಿ ನೀವು ಅವಮಾನ ಮಾಡಿ ಅಳಿಸಿ ಕೆಳಗಿಳಿಸಿದಿರಿ, ಮತ್ತು ಈಗೇನೋ ಒಂದು ಏನೋ ಲಿಂಗಾಯತದ ಮತಗಳನ್ನು ಮತ್ತೆ ವಾಪಸ್ ಪಡೆಯೋದಕ್ಕೆ ಅವರನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕೂಡಿಸ್ಕೊಂಡಿದ್ದೀರಿ ನೀವು. ಸೊ ಅಂದ್ರೆ ರಾಜ್ಯದ ಜನತೆ ಏನು ಮುದ್ದರೇನು ದಂಡು ಅನ್ಕೊಂಡಿದ್ದಾರೆ ಅಮಿತ್ ಶಾ ಅವರೇ, ತಾವು ಮಾಡಿರ್ತಕ್ಕಂಥ ಇನ್ನು 2-3 ವಿಚಾರ. ಇನ್ನೊಂದು ವಿಷಯ, ಇನ್ನೊಂದು ಮಾತು ಹೇಳ್ತಾರೆ ಇವತ್ತು ಅಮಿತ್ ಶಾ ಅವರು. ಮೊದಲನೇದಾಗಿ ಏನು ಅಂತಂದ್ರೆ, ನೀವು ಜೆ ಡಿ ಎಸ್ ಹಾಕುವಂತಹ ಪ್ರತಿ ಮತ ಕೂಡ ಕಾಂಗ್ರೆಸ್ ಹೋಗತ್ತೆ ಅಂತ ಗೊತ್ತಿಲ್ಲ, ಇದನ್ನ ಯಾವ ಆಯಾಮದಲ್ಲಿ ಹೇಳಿದ್ದಾರೆ ಅಂತ ಏನ್ ಹೇಳ್ತೀರಿ ಸರ್? ಅಮಿತ್ ಶಾ ಅವ್ರಿಗೆ ಜೆ ಡಿ ಎಸ್ ಬಗ್ಗೆ ಮಾತಾಡಕ್ ಬೇರೆ ಏನು ಒಂದು ಒಂದು ಯಾವ್ದು ಸಬ್ಜೆಕ್ಟ್ ಸಿಕ್ಕಿಲ್ಲ. ಈಗ ಜೆ ಡಿ ಎಸ್ ಬಗ್ಗೆ ಅವರು ಒಂದು ಏನು ಒಂದು ಭ್ರಷ್ಟಾಚಾರದ ಬಗ್ಗೆ ಮಾತಾಡಕ್ ಒಂದು ಸಬ್ಜೆಕ್ಟ್ ಇಲ್ಲ ಅವ್ರ ಹತ್ರ, ಅಥವಾ ಬೇರೆ ಯಾವ್ದಾದ್ರು ಒಂದು ಬೇರೆ ಯಾವ ವಿಷಯ ಮಾತಾಡಕ್ಕೂ ಅವ್ರ ಹತ್ರ ಸಬ್ಜೆಕ್ಟ್ ಇಲ್ಲ ಅಮಿತ್ ಶಾ ಅವ್ರಿಗೆ ಮೊದಲನೇದಾಗಿ. ಸೊ ಹಾಗಾಗಿ ಏನೋ ಒಂದು ಮಾತಾಡ್ಬೇಕು, ಜೆ ಡಿ ಎಸ್ ತೆಗಿಬೇಕು, ಹೆಸರು ತೆಗಿಬೇಕು, ಜೆ ಡಿ ಎಸ್ಗೆ ಒಂದು ತೆಗಿಬೇಕು. ಏನಕ್ಕೆ ಅಂದ್ರೆ ಈಗ ಏನಾಗಿದೆ ಅಂದ್ರೆ, ಮೊದಲು ಈ ಚುನಾವಣೆ ಬರೋದಕ್ಕಿಂತ ಮೊದಲು ಎರಡು ಈ ಡೆಲ್ಲಿ ಪಾರ್ಟಿಗಳು ಏನಿದ್ದಾರೆ ಇಬ್ರು ಯಾವ ರೀತಿ ಹೇಳ್ತಿದ್ರು, ಜೆ ಡಿ ಎಸ್ ಅನ್ನೋದು ಆಟಕ್ಕೆ ಇಲ್ಲ ಕರ್ನಾಟಕದಲ್ಲಿ, ಸುಮ್ಮನೆ ಒಂದು ಒಂದು ರಾಜಕೀಯ ಪಕ್ಷವೇ ಅಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ರು. ಇವತ್ತು ಎಲ್ಲೋದ್ರೂ ಜೆ ಡಿ ಎಸ್ ಹೆಸರು ಇರ್ತಾವ್ರೆ. ಏನಕ್ಕೆ ಅಂದ್ರೆ, ಈ ಒಂದು ನಮ್ದು ಏನ್ ಪಂಚರತ್ನ ರಥಯಾತ್ರೆ ಎಲ್ಲ ಆದ್ಮೇಲೆ ಒಂದು ರಾಜ್ಯದಲ್ಲಿ ಒಂದು ಚುನಾವಣೆಯ ಹತ್ರ ಬಂದಂಗೆ ಜನರ ಇದು ಚೇಂಜ್ ಆಗಿ ಚುನಾವಣೆ ಒಂದು ಕಂಪ್ಲೀಟ್ ಸಿನಾರಿಯೋ ಚೇಂಜ್ ಆಗಿದೆ. ಸೊ ಹಾಗಾಗಿ ಈಗ ಅವರು ಒಂದು
ಅವ್ರಿಗೆ ಏನ್ ಹೇಳ್ತಾರೆ ಅದಕ್ಕೆ ಫ್ರಸ್ಟ್ರೇಟ್ ಆಗಿ ಒಂಥರ ಜೆ ಡಿ ಎಸ್ ಒಂದು ಒಂದು ಪ್ರಾದೇಶಿಕ ಪಕ್ಷ, ಒಂದು ಈ ಈ ಮಣ್ಣಿನ ನೆಲದ ಪಕ್ಷ ಇಷ್ಟು ಇತ್ತು ವಾಪಸ್ ಹೆಂಗೆ ಪುಟಿದೆದ್ದು ಬಂತು ಅನ್ನೋ ತರ ಭಯ ಬಿದ್ದು ಈ ತರ ನಿರಾಶಾದಾಯಕವಾಗಿ ಅಮಿತ್ ಶಾ ಅವ್ರಿಗೆ ಹೇಳಿಕೆ ಕೊಟ್ಟವ್ರೆ. ಒಂದು ಇನ್ನೊಂದು ಅಮಿತ್ ಶಾ ಅವ್ರು ರಾಜ್ಯಕ್ಕೆ ಬಂದ್ರೆ ವಿರೋಧ ಪಕ್ಷಗಳು ಭಯ ಅನ್ನೋದಕ್ಕೆ ಭಯ ಅನ್ನೋದು ಒಂಥರ ಇದೊಂಥರ ಕಾಮಿಡಿ ಆಗಿ ಒಂಥರ ನನ್ಗೆ ಅದನ್ನ ಸಬ್ಜೆಕ್ಟ್ ನೋಡ್ಬಿಟ್ಟು ನಂಗೆ ನಗು ಬರ್ತಾ ಇತ್ತು ಎಲ್ಲಿ ಏನಪ್ಪ ಇದು ಅಂತೇಳಿ. ಅವ್ರು ಬಂದು ನಾವು ಭಯ ಪಟ್ಟು ಅವಶ್ಯಕತೆ ಇಲ್ಲ, ಅವರು ಭಯ ಬಿದ್ದು ಇಷ್ಟು ವರ್ಷ ಕಷ್ಟದಲ್ಲಿ ಯಾವಾಗ ನಮ್ಗೆ ಬೇಕಾದಾಗ ಕರ್ನಾಟಕಕ್ಕೆ ಆಗದಾಗ ಯಾವತ್ತೂ ಬರ್ದನೆ ಇದ್ದಂಥವ್ರು ಕಷ್ಟಕ್ಕೆ ಆಗ್ದೋದವರು ಇವಾಗ ಚುನಾವಣೆಗೆ ಓಡೋಡಿ ಬರ್ತಾ ಇದ್ದಾರೆ. ಅದಕ್ಕೆ ಏನಕ್ಕಪ್ಪ ಅದಕ್ಕೆ ಕಾರಣ ಏನಪ್ಪ ಅಂದರೆ ಭಯ. ಈ ಒಂದು ಕರ್ನಾಟಕ ನೆಲದ ಪಕ್ಷ ಹುಟ್ಟಿಸಿರೋ ಭಯ, ಆ ಭಯಕ್ಕೆ ಓಡ್ಬರ್ತಿದವ್ರೆ. ಸೊ ಕಾಂಗ್ರೆಸ್ ಅವರು ಹೇಳ್ತಾರೆ ಜೆ ಡಿ ಎಸ್ಗೆ ಹಾಕೋ ಓಟು ಬಿಜೆಪಿಗೆ ಅಂತ, ಬಿಜೆಪಿ ಅವರು ಹೇಳ್ತಾರೆ ಕಾಂಗ್ರೆಸ್ ಜೆ ಡಿ ಎಸ್ಗೆ ಹಾಕೋ ಓಟು ಕಾಂಗ್ರೆಸ್ಗೆ ಅಂತ. ಸೊ ಇದರಲ್ಲೇ ಅರ್ಥ ಮಾಡ್ಕೋಬೇಕು ಎರಡೂ ಪಕ್ಷಗಳಿಗೆ, ಅದರಲ್ಲೂ ಬಿಜೆಪಿಗೆ ಆಡಳಿತದಲ್ಲಿರೋ ಬಿಜೆಪಿಗೆ ಅಂತೂ ಭಯ ಹುಟ್ಟಿದೆ ಈಗ. ಓಕೆ ಓಕೆ ಎಸ್, ನಾನು ಮಾತಾಡ್ತೀನಿ. ಓಕೆ ಇದು ಕುಮಾರ್ ಅಂದ್ರೆ ಕೇಂದ್ರ ನಾಯಕರು ಬಂದಿದ ತಕ್ಷಣ ಗೆಲ್ಲದೇ ಇರುವಂತಹ ಕ್ಷೇತ್ರದಲ್ಲೂ ಕೂಡ ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆ, ಅಥವಾ ಪ್ರಧಾನಮಂತ್ರಿಗಳು ಅಥವಾ ಈಗ ಅಮಿತ್ ಶಾ ಅವರು ಇವರು ಬರೋದ್ರಿಂದ ನಿಜಕ್ಕೂ ಆ ಭರವಸೆ ಇದೆಯಾ ಬಿಜೆಪಿಯಲ್ಲಿ? ಹೇಗೆ ಹೇಗೆ ಸಾಧ್ಯ ಆಗುತ್ತೆ ಒಂದು ಸ್ವಲ್ಪ ಲೆಕ್ಕಾಚಾರ ಹೇಳಿ ಮೇಡಮ್. ಇವಾಗ ಒಂದು ರಾಜಕೀಯ ಪಕ್ಷವಾಗಿ ಒಂದು ಚುನಾವಣೆಯ ನಾವು ವಸ್ತಿಲಲ್ಲಿ ಇರಬೇಕಾದಾಗ, ಒಂದು ರಾಷ್ಟ್ರೀಯ ಪಕ್ಷವಾಗಿ ನಮ್ದು ಇವಾಗ ರಾಷ್ಟ್ರೀಯ ಪಕ್ಷವಾಗಿ ಇರಬೇಕಾದಾಗ ರಾಷ್ಟ್ರೀಯ ಪಕ್ಷದ ಕರ್ತವ್ಯವಾಗುತ್ತೆ ಅದು ಯಾವುದೇ ಚುನಾವಣೆ ಆಗಲಿ ಅದು ಸೀರಿಯಸ್ ಆಗಿ ತಗೊಳ್ಳುವಂಥದ್ದು. ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಲವಾರು ಬಾರಿ ನಾನು ಪುನರುಚ್ಚಾರ ಮಾಡ್ತೀನಿ, ಮತ್ತೆ ಪುನರುಚ್ಚಾರ ಮಾಡ್ತೇನೆ, ನಾವು ಯಾವುದೇ ಚುನಾವಣೆಯನ್ನು ತುಂಬ ಸೀರಿಯಸ್ ಆಗೋದು, ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭೆವರೆಗೂ ಅದೇ ಸೀರಿಯಸ್ನೆಸ್ ಅಂತ ಮಾಡ್ತಾ ಇರುವಂಥದ್ದು. ಹೌದು, ಎಲ್ಲಿ ನಮ್ಮ ಅಂತ ಶಾಸಕರು ಗೆಲ್ಲಿಲ್ವೋ ಇದು ಮಾಡಿಲ್ವೋ, ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿದೆ? ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ. ಮತ್ತೆ ಅಲ್ಲಿ ಎಲ್ಲ ಭಾಗದಲ್ಲೂ ನಮಗೆ ಕಾರ್ಯಕರ್ತರು ಇರಬೇಕಾದಾಗ ಕಾರ್ಯಕರ್ತರನ್ನು ಹುರಿದುಂಬಿಸಿ ನಮ್ಮ ಕಾರ್ಯಕ್ರಮಗಳನ್ನು ಹೇಳಿ, ನಮ್ಮ ಯೋಜನೆಗಳನ್ನು ಹೇಳಿ, ಮತ್ತು ಕೇಂದ್ರದ ನಾಯಕತ್ವದ ಬಗ್ಗೆ ಹೇಳಿ, ಮತ್ತು ಕಾಂಗ್ರೆಸ್ಸಿಗೆ ಯಾವ ರೀತಿ ಕಾಂಗ್ರೆಸ್ ಬಂದ್ಬಿಟ್ಟು ದೇಶದಲ್ಲಿ ತುಕಡೆ ತುಕಡೆ ಗ್ಯಾಂಗ್ ಮತ್ತೆ ಸೇರ್ತಾ ಇದ್ದಾರೆ, ಯಾವುದು 2019 ಮತ್ತೆ ಒಂದು ಸತಿ ಎಲ್ಲ ಸೇರಿದ್ರು ಮತ್ತೆ ಅದೆಲ್ಲ ರೀಜನೋವೇಟ್ ಆಗ್ತಾ ಮಾಡ್ತಾ ಇರುವಂಥದ್ದಕ್ಕೆ ಆ ಒಂದು ಶಕ್ತಿಗಳನ್ನು, ವಿಚಿತ್ರವಾದ ಶಕ್ತಿಗಳನ್ನು, ದೇಶ ವಿಭಾಜಕ ಶಕ್ತಿಗಳನ್ನು ಮತ್ತೆ ಒಗ್ಗೂಡಕ್ಕೆ ಬಾರದು. ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟವಾದ ಬಹುಮತವನ್ನು ಈ ಬಾರಿ ದಯವಿಟ್ಟು ಕೊಡಿ ಅಂತ ಜನರಲ್ಲಿ ನಾವು ಕೇಳ್ಕೊಳ್ಳುವಂಥದ್ದು. ಇದರಲ್ಲಿ ಕೇಳ್ಕೊಳ್ಳುವಂಥದ್ದು ಅಂದಾಗ ಪ್ರತೀಕ್ಷೆ 224 ಕ್ಷೇತ್ರಕ್ಕೂ ನಾವು ಇದೇ ರೀತಿಗೇ ನಾವು ಜನರಲ್ಲಿ ನಾವು ಭಿನ್ನಯಿಸ್ಕೊಳ್ತೀವಿ ಮತ್ತು ಮತ ಕೇಳ್ತೀವಿ ಹೊರತು ಇದರಲ್ಲಿ ಹೋಗಿ ತಕ್ಷಣವೇ ಎಲ್ಲಾನು ಆಗ್ಬಿಡುತ್ತಂತಲ್ಲ. ಕೇಳುವಂಥದ್ದು, ಯೋಜನೆಗಳು ಹೇಳುವಂಥದ್ದು, ನಮ್ಮ ಕಾರ್ಯಕ್ರಮಗಳು ಹೇಳುವಂಥದ್ರ ಮೇಲೆ ನಮ್ಮ ಚುನಾವಣೆಗಳು ನಿರ್ಧಾರವಾಗುತ್ತೆ. ಅದಕ್ಕೆ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಇಬ್ಬರೂ ಸಹಕರಿಸ್ತಾರೆ, ಮತ್ತು ಲೋಕಲ್ ಲೀಡರ್ಶಿಪ್ಸ್ ಕೂಡ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನೋಡಿ ಶಿಲ್ಪಾ ಅವರೇ, ನಾನು ಒಂದು ವಿಚಾರವನ್ನು ನಾನು ಈ ರಾಜ್ಯದ ಜನತೆಗೆ ತಮ್ಮ ಮಾಧ್ಯಮದ ತಮ್ಮ ವಾಹಿನಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಕೇಂದ್ರ ಸರ್ಕಾರದ ಎಲ್ಲ ನಾಯಕರು ಬರ್ತಾ ಇದ್ದಾರೆ, ಅಮಿತ್ ಶಾ ಅವರು ಬಂದಿದ್ದಾರೆ, ಮಾನ್ಯ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ. ಸೊ ತಾವು ಇಲ್ಲಿ ಬರ್ತಾ ಇದ್ದೀರಾ ಓದಾ ಪುಟ್ಟ ಬಂದ ಪುಟ್ಟ ಅಂತ ಹೇಳಿ, ಬಂದ ಪುಟ್ಟ ಓದಾ ಪುಟ್ಟ ಅಂತ ಹೇಳಿ ಬಂದು ಹೋಗ್ತಾ ಇದ್ದಾರೆ ವಿನಃ ರಾಜ್ಯಕ್ಕೆ ತಮ್ಮಿಂದ ಆಗಿರ್ತಕ್ಕಂಥ ಕೊಡುಗೆಗಳೇನು? ನೀವು ಇಲ್ಲಿವರೆಗೂ ಇಷ್ಟು ಸಾರಿ ಬಂದಿದ್ದೀರಿ, ಇಷ್ಟು ಸಾರಿನಲ್ಲಿ ನಾವು ರಾಜ್ಯಕ್ಕೆ ಇಷ್ಟು ಕೊಟ್ಟಿದ್ದೀನಿ, ಏನನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ಯಾವುದನ್ನು ಒಂದು ಸಬ್ಸ್ಟ್ಯಾನ್ಷಿಯಲ್ ಹೇಳಿ. ಎಕ್ಸೆಪ್ಟ್ ಭದ್ರಾ ಮೇಲ್ದಂಡೆ ಯೋಜನೆಗೆ ಸರಿಸುಮಾರು 20,000 crore ಪ್ರಾಜೆಕ್ಟನ್ನು ಕೇವಲ 5,300 crore ಕೊಟ್ಟಿರೋದನ್ನು ಬಿಟ್ಟರೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ತಾವು ಕೊಟ್ಟಿರತಕ್ಕಂಥ ಕೊಡುಗೆಯನ್ನು ತಾವು ರಾಜ್ಯದ ಜನತೆಗೆ ತಿಳಿಬೇಕು ಹೇಳಬೇಕಿದ್ದನ್ನು. ಸೊ ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ ಪ್ರತಿ ವರ್ಷ 470,000 crore ಹಣವನ್ನು ನಾವು ಕೇಂದ್ರ ಸರ್ಕಾರ ಕಳಿಸ್ತಾ ಇದ್ದೇವೆ. ನಮಗೆ ಈ ವರ್ಷದ ಬಜೆಟಲ್ಲಿ ಆಯವ್ಯದಲ್ಲಿ ತಾವಾಗೇನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋ ಪ್ರಕಾರ ಕೇವಲ 50,000 ನಮ್ಗೆ ವಾಪಸ್ ಬರ್ತದೆ ಅಂತ ಹೇಳ್ತೀರಿ. ಸೊ ನಮ್ಮಿಂದ ಅಷ್ಟು ಅಗಾಧವಾದ ಹಣವನ್ನು ತೆಗೆದುಕೊಂಡೋದಂಥ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಯಾಕೆ ತೋರಿಸ್ತೀರಿ? ಸೊ ನೀವು ಇಷ್ಟೆಲ್ಲ ಇವಾಗ ಬರ್ತಾ ಇದ್ದೀರಲ್ಲ, ಇಡೀ ಕರ್ನಾಟಕ ಮಳೆಯಲ್ಲಿ ಮುಳುಗಿ ನೀರಿನಲ್ಲಿ ಮುಳುಗಿದ್ದಾಗ ಜನ ಸಂಕಷ್ಟದಲ್ಲಿದ್ದಾಗ ಯಾಕೆ ಬರಲಿಲ್ಲ ನೀವು? ಅವಾಗ ಬಂದು ಅಟ್ಲೀಸ್ಟ್ ಒಂದಷ್ಟು ಮನೆಗಳನ್ನು ಕಟ್ಕೊಟ್ಟಿದ್ದಿದ್ರೆ ಓಕೆ, ಅದರಲ್ಲೂ ಮೋಸ ಮಾಡಿದ್ರಿ ನೀವು. ಕೇಂದ್ರ ಸರ್ಕಾರಕ್ಕೆ ನಾವು ಒಂದು 35,000 crore ಅಂದಾಜನ್ನು ಕಳಿಸಿದ್ರೆ ನೀವು ಕೊಟ್ಟಿದ್ದು 1,900 crore ಕೊಟ್ಬಿಟ್ಟು ನೀವು ಒಂದು ಏನು ತಿಪ್ಪೆ ಸಾರಿಸುವಂಥ ಒಂದು ಕೆಲಸವನ್ನು ಮಾಡಿದಿರಿ ಬಿಜೆಪಿಯ ಅಮಿತ್ ಶಾ ಅವರೇ. ನಾವು ತಾವು ನಿಜವಾಗ್ಲೂ ತಾವ ಯಾವ ಮಾನದಂಡದ ಮೇಲೆ ಈಗ ಕಾಂಗ್ರೆಸ್ ಸತತವಾಗಿ ಅಧಿಕಾರಕ್ಕೆ ಬರ್ತಾ ಇದೆಯಲ್ಲ, ಸಂಡೂರು ವಿಧಾನಸಭಾ ಕ್ಷೇತ್ರದ್ದೇ ಮಾತಾಡೋಣ ಸರ್, ಜನರಲೈಸ್ಡ್ ಆಗಿ ಮಾತಾಡೋದು ಬೇಡ. ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷದ ಶಾಸಕರು ನಾಯಕರು ಏನ್ ಕೊಡುಗೆ ಕೊಟ್ಟಿದ್ದಾರೆ, ಏನು ಉದ್ಧಾರ ಮಾಡಿದ್ದೀರಿ ನೀವು, ಅದ್ರ ಬಗ್ಗೆ ಹೇಳ್ತೀರಾ? ಅಲ್ಲಿ ನೀವು ಏನ್ ಕೊಟ್ಟಿಲ್ಲ ಅಂತ ಹೇಳಿ ಪಟ್ಟಿ ಮಾಡಿ ನಾನು ಹೇಳ್ತೀನಿ.
ಕಲ್ಯಾಣ ಕರ್ನಾಟಕದ ವಿಚಾರ ಮಾತಾಡಿದ್ರೆ ನಾನು ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತೀನಿ. ತಾವು ಕೇವಲ ಸಂಡೂರ್ ಬಗ್ಗೆ ಮಾತಾಡೋದಾದ್ರೆ ಸಂಡೂರಿನ ವಿಚಾರ ಹೇಳಿ. ಸೊ ನಾನು ಕಲ್ಯಾಣ ಕರ್ನಾಟಕದ ವಿಚಾರನೇ ಮಾತಾಡ್ತೀನಿ. ನೀವು ಕಳೆದ ನೀವು 3-4 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು? ನಾವು ಹೇಳ್ತೇವೆ, ನಮ್ಮ ಸಾಧನೆ 371 ಜೆ ಕೊಟ್ಟು ಸರಿಸುಮಾರು 36,000 ಡಾಕ್ಟರ್ಗಳನ್ನು ಮಾಡಿದ್ದೇವೆ ಕಳೆದ ಇಲ್ಲಿವರೆಗೂ ಇವತ್ತಿನವರೆಗೂ. ಅಂದರೆ ಅದು ಕೊಡುಗೆ ನಮ್ದಲ್ವಾ? ಸೊ ಸರಿಸುಮಾರು 2,00,000 ಜನ ಉದ್ಯೋಗವನ್ನು ಡಿಫ್ರೆಂಟ್ ಸೆಕ್ಟರಲ್ಲಿ ತಗೊಂಡಿದ್ದಾರೆ ರಾಜ್ಯಾದ್ಯಂತ. ಸೊ ಅದು ನಮ್ಮ ಕಾಂಗ್ರೆಸ್ನ ಕೊಡುಗೆ ಅಲ್ವಾ? ಅದಲ್ದಿರ ನಾವು ಏಮ್ಸನ್ನು ಬೀದರ್ಗೆ ಭೀಮ್ಸನ್ನು ಕೊಟ್ಟಿದ್ದೇವೆ. ಇವತ್ತು ಇದನ್ನು ಏನು ಬೇರೆ ಬೇರೆ ರಾಜ್ಯಗಳ ಪ್ರದೇಶಗಳಿಗೆ ಬೇರೆ ಬೇರೆ ಅಭಿವೃದ್ಧಿಯನ್ನು ಕೊಟ್ಟಿದ್ದೇವೆ. ಬಿಜಾಪುರಕ್ಕೆ ನಾವು ಇಡೀ ಏಷ್ಯಾದಲ್ಲೇ ದೊಡ್ಡ ಹನಿ ನೀರಾವರಿ ಯೋಜನೆಯನ್ನು ಕೊಟ್ಟಿದ್ದೇವೆ. ಸೊ ನಾನು ಕೇಳ್ತಾ ಇರ್ತಕ್ಕಂಥದ್ದು, ನೀವು ಇದೇ ಕಲ್ಯಾಣ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀರಿ? ಸೊ ತಾವು ಹೇಳಿದ್ರಿ ಪ್ರತಿ ವರ್ಷ ನೀರಾವರಿ ಯೋಜನೆಗಳು ಕೇಂದ್ರ ಸರ್ಕಾರದ ವಿಚಾರನೆ ಮಾತಾಡೋದಾದರೆ, ಅಮಿತ್ ಶಾ ಅವರು ಬಂದಿರುವಂಥ ಸಮಯದಲ್ಲಿ ನೀವು 19 ರೈಲ್ವೆ ಯೋಜನೆಗಳು, 10 ನೀರಾವರಿ ಯೋಜನೆಗಳು ಇನ್ನೂ ತಮ್ಮ ಪೆಂಡಿಂಗಲ್ಲಿದ್ದಾವೆ ತಮ್ಮ ಅಪ್ರೂವಲ್ಗೆ. ಸೊ ಕೃಷ್ಣಾ ಕೊಳಕ್ಕೆ ನೀವು ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಹೊಡೋಕ್ಕಾಗಿಲ್ಲ. ನೀವು ಮೇಕೆದಾಟಿರಲಿ, ಎಷ್ಟೊಂದು ನೀರಾವರಿ ಯೋಜನೆಗಳನ್ನು ತಮ್ಮ ಕೈಚಲ್ಲಿ ತಮ್ಮ ಇದರಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಯೋಜನೆಗಳನ್ನು ಅಪ್ರೂವಲ್ ಕೊಟ್ಟಿಲ್ಲ ನೀವು. ಇನ್ನೂ ಮಹದಾಯಿ ಯೋಜನೆ ಕೂಡ ನೀವು ಸೆಂಟ್ರಲ್ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ. ಅಂದರೆ ನಿಮಗೆ ಯಾವ ಮುಖ ಇಟ್ಕೊಂಡು ಬರ್ತಾ ಇದ್ದೀರಿ ಸ್ವಾಮಿ? ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಯಾವುದೇ ಶೂನ್ಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಡಬಲ್ ಎಂಜಿನ್ ಸರ್ಕಾರ, ಯಾವ ನೈತಿಕತೆ ಇಟ್ಕೊಂಡು ಜನರ ಮುಂದೆ ಹೋಗ್ತೀರಿ ನೀವು? ನಿಮಗೆ ಯಾವುದೇ ಏನಾದರೂ ನಿಜವಾಗ್ಲೂ ನಿಮಗೇನಾದರೂ ಸ್ವಲ್ಪ ನೈತಿಕತೆ ಇದ್ದರೆ, ಇನ್ನೂ 2 ಅಥವಾ ಇನ್ನೂ 15 ದಿನ ಟೈಮ್ ಇದೆ, ಏನಾದರೂ ರಾಜ್ಯ ಸರ್ಕಾರ ಕೇಳಿರ್ತಕ್ಕಂಥ, ನಾವು ಏಮ್ಸ್ ಕೇಳಿದ್ದೀವಿ, ರಾಯಚೂರಿಗೆ ಏಮ್ಸ್ ಕೇಳಿದ್ವಿ, ಐಐಟಿ ಕೇಳಿದ್ವಿ, ನೀವು ರಾಯಚೂರು ಹಿಂದುಳಿದ ವರ್ಗಕ್ಕೆ ನೀವು ಏಮ್ಸ್ ಯಾಕೆ ಕೊಟ್ಟಿಲ್ಲ? ನೀವು ಎಲ್ಲರಿಗೂ ಕೊಡ್ತೀರಾ? ನೀವು ಕೆಲವು ರಾಜ್ಯಗಳಿಗೆ 2 ಏಮ್ಸ್ ಕೊಟ್ಟಿದ್ದೀರಾ, ನಮ್ಮ ರಾಯಚೂರಿಗೆ ಯಾಕೆ ನೀವು ಒಂದು ಏಮ್ಸ್ ಅನ್ನು ಕೊಡೋಕ್ಕಾಗಿಲ್ಲ? ಕಾಂಗ್ರೆಸ್ ವಕ್ತರು ಹೇಳೋದಕ್ಕೆ ನಗು ಬರುತ್ತೆ. ಫಸ್ಟ್ ಆಫ್ ಆಲ್ ಕಲ್ಯಾಣ ಕರ್ನಾಟಕದ ಬಗ್ಗೆ ಅಂತ ಹೇಳಿದಾಗ, ಕಲ್ಯಾಣ ಕರ್ನಾಟಕ ಇವಾಗ BJP ಅಧಿಕಾರಕ್ಕೆ ಬಂದಿದ್ದಂಥದ್ದು 2008 ಮತ್ತು ಈಗ 3.5 ಇದರಲ್ಲಿ. ಅದಕ್ಕಿಂತ ಮುಂಚೆ ನಾವು ಬ್ಲೇಮ್ ಗೇಮ್ ಅನ್ನೋದಕ್ಕಿಂತ ಪೂರ್ವವಾಗಿ ಹೋದಾಗ, ಕಲ್ಯಾಣಕರ 8-9 ಗೆದ್ದಂಥ ಆ ಭಾಗದ ಶಾಸಕರಾಗಿದ್ದಂಥ ಮತ್ತು ಈಗ AICS ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ, ಧರ್ಮ್ ಸಿಂಗ್ ಅವರಾಗಲಿ, ಅವ್ರದ್ದೆಲ್ಲ ಏನು ಕೊಡುಗೆ ಮೇಡಮ್? ಅಲ್ಲಿ 8-9 ಗೆದ್ದಿದ್ದಂಥವ್ರು ಯಾವ ಅಭಿವೃದ್ಧಿ ಮಾಡಿದ್ದಾರೆ? ಜನರಿಗೆ ಬಂದ್ಬಿಟ್ಟು ಕುಡಿಯೋಕ್ಕೆ ನೀರಿಲ್ಲ ಇದಿಲ್ಲ, 8-9 ಜಸ್ಟ್ ಬಂದು ಗೆಲ್ಲಿಸಿ ಸುಮ್ಮನೆ ಏನಂತಾರೆ, ನಾನು ಗೆದ್ದೆ ಅಂತಂದ್ಬಿಟ್ಟು 8-9 ಗೆದ್ದಿದ್ದಂಥದ್ದು ಅವರ ಕೊಡುಗೆ ಯಾವುದೂ ಇಲ್ಲ. ಮತ್ತೆ 371J ಅದು ಬರೋ ಪಾತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಾತ್ರವೂ ಇತ್ತು. ಮತ್ತೆ ನಾವು ಬಂದ್ಬಿಟ್ಟು ನಮ್ಮ ಒಂದು ಸರ್ಕಾರ ಬಂದಾದ್ಮೇಲೆ ಏನು ಆ ಒಂದು ಭಾಗಕ್ಕೆ ಯಾವುದೇ ಒಂದು ಕೆಲಸದಲ್ಲಿ ಇದು ಮಾಡೋದ್ರಲ್ಲಿ ಮೀಸಲಾತಿನಲ್ಲಿ ಅದನ್ನು ಫಾಲೋ ಮಾಡಿ, ಮೀನ್ಸ್ ವಾಟ್ ದ 371J ರೆಪ್ರೆಸೆಂಟ್ಸ್ ಅಂತ ಅಂದಾಗ, ಆ ಭಾಗದ ಜನರಿಗೆ ಕೆಲಸವನ್ನು ಕೊಡುವುದಕ್ಕಾಗಲಿ ಮತ್ತು ಮೀಸಲಾತಿ ಇದರಲ್ಲಾಗಲಿ ನಮ್ಮ ಕೇಂದ್ರ ಸರ್ಕಾರನೂ ಮಾಡಿದೆ, ರಾಜ್ಯ ಸರ್ಕಾರನೂ ಮಾಡಿದೆ. ಮತ್ತು ಅತಿ ಹೆಚ್ಚು ಕಲ್ಯಾಣ ಕರ್ನಾಟಕಕ್ಕೆ ದೊಡ್ಡ ಯೋಜನೆಯನ್ನೇ ನಮ್ಮ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಕೊಟ್ಟಿದೆ. ಮತ್ತು ಜಲ್ ಜೀವನ್ ಮಿಷನ್ ಆಗ್ಬೋದು, ಹೊಂಡಗಳ ಇದಾಗ್ಬೋದು, ಎಷ್ಟು ಮತ್ತು ನಾವು ಇನ್ನೊಂದು ಮೇಜರ್ ಏನಂತ ಹೇಳಿದ್ರೆ, ಕೋವಿಡ್ ಬಂದ ನಂತರ ಈಗ 3 ಕಂಟಿನ್ಯೂ ಆಗ್ತಾ ಇರೋದು, ನಾವು ರೇಷನ್ ಅನ್ನಭಾಗ್ಯ ಯೋಜನೆಯನ್ನ ದೇಶದಲ್ಲಿ 80 ಇವಾಗ 82 ಕೋಟಿಗಳಿಗೆ. ಮತ್ತೆ ಒಂದ್ನಿಮಿಷ ಅಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ರಾಮ ಮಂದಿರ ವಿಚಾರವನ್ನ ಇವತ್ತು ಸಂಡೂರ್ನಲ್ಲಿ ಹೋಗಿ ಅಮಿತ್ ಶಾ ಅವ್ರು ಹೇಳ್ತಾರೆ. ಅಂದ್ರೆ ಈ ವಿಚಾರಗಳನ್ನ ಹೇಳಿದ್ರೆ ಸಂಡೂರಿನ ಭಾಗದ ಜನತೆ ಓಟ್ ಕೊಡ್ತಾರೆ BJP ಅಂತ. ರಾಮ ಇಡೀ ನಮ್ಮ ರಾಷ್ಟ್ರದ ಅಸ್ಮಿತೆ. ರಾಮ ಎಲ್ಲೂ ಏನಂತಾರೆ, ಸಂಡೂರ್ನಲ್ಲೂ ಸಲ್ತಾರೆ, ಕಾಶ್ಮೀರಲ್ಲೂ ಸಲ್ತಾರೆ, ಕನ್ಯಾಕುಮಾರಿಲೂ ಸಲ್ತಾರೆ. ಏನ್ ರಾಮಂದೇನು ಒಂದೇ ಇದು ಅಯೋಧ್ಯ ಮಾತ್ರ ರಾಮಂದಲ್ಲ ಅಂತಲ್ಲ. ಅಂದರೆ 500-600 ವರ್ಷಗಳ ಕಾಲ ಏನು ದಬ್ಬಾಳಿಕೆಯ ವಿದೇಶಿಯರ ದಬ್ಬಾಳಿಕೆಯಲ್ಲಿ, ಮುಸಲ್ಮಾನರ ದಬ್ಬಾಳಿಕೆಯಲ್ಲಿ ಅದಿಗು ಹೋಗಿದ್ದ ಈ ಒಂದು ರಾಮ ಇದನ್ನ ಕಾನೂನು ಪ್ರಕಾರವಾಗಿ ಇವತ್ತು ಭವ್ಯವಾದ ರಾಮ ಮಂದಿರವನ್ನು ನಿರ್ಮಾಣ ಆಗ್ತಾ ಇದೆ. ಅದು ಲೀಗಲೈಸ್ ಆಗಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಮೇಲೆ ಟ್ರಸ್ಟ್ ಮಾಡಿ ಮಾಡ್ತಾ ಇರೋವಂಥದ್ದು ಏನು ತಪ್ಪು ಮೇಡಮ್? ಅದರಲ್ಲಿ ನಾವು ಮಾಡಿರೋ ಕೆಲಸನ ನಾವು ಹೇಳ್ತಾ ಇರೋವಂಥದ್ದು. ಕಾಂಗ್ರೆಸ್ ಇತ್ತಲ್ಲ, ಇದೇ ಕಾಂಗ್ರೆಸ್ ರಾಮ ಮಂದಿರಕ್ಕೆ ವಿರೋಧ ಮಾಡಿದ್ರು, ಈಗ ಬ್ರಾಹ್ಮಣ ಅಸ್ಮಿತೆಯನ್ನು ಕೇಳಿದ್ರು, ಯಾವ ಕಾಲೇಜಲ್ಲಿ ಓದಿದೆ ರಾಮ ಅಂತ ಹೇಳಿದ್ರು. ಇಂಥ ಒಂದು ದೇಶ ವಿಭಾಜಕ ಶಕ್ತಿಗಳ ಬಗ್ಗೆ ಇವತ್ತು ರಾಮಜಪ ಮಾಡ್ತಾ ಇದ್ದಾರೆ. ಇದು ನಮ್ಮ ದೇಶದ ಕೊಡುಗೆ, ಇದು ಭಾರತೀಯ ಜನತಾ ಪಾರ್ಟಿಯ ಕೊಡುಗೆ. ಈಗ JDS ನೋವೇರ ಇಲ್ಲಿ ಕಾಂಪಿಟೇಷನ್ ಅಲ್ಲೇ ಇಲ್ವಾ? ಸಂಡೂರು ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಇದು ಕಾಂಗ್ರೆಸ್ದು ಬೇಡವೇ ಬೇಡ, ನಾವು ಆ ಕಡೆಗೆ ತಲೆ ಹಾಕೋದೇ ಬೇಡ ಅಂತ ಹೇಳಿ ಬಿಟ್ಬಿಟ್ಟಿದ್ದೀರಾ ಹೆಂಗೆ ಅಂತ ಪ್ರತಾಪ್ ಅವ್ರು ಏನ್ ಹೇಳ್ತೀರಿ?
ಖಂಡಿತ ಇಲ್ಲ. ನಾವು ನೋಡ್ಬೇಕಾದ್ರೆ ಪಂಚರತ್ನ ಇದ್ರಲ್ಲಿ ಯಾತ್ರೆಯಲ್ಲೂ ಈಗಾಗಲೇ ಸಂಡೂರನ್ನ ಪಂಚರತ್ನ ಯಾತ್ರೆ ಮುಗಿಸಿದೀವಿ ನಾವು ಆಲ್ರೆಡಿ ಒಂದು ರೌಂಡ್. ಅದಲ್ದೇ ಬೇರೆ ರೀತಿಯ ಏನ್ ಪಕ್ಷದ್ದು ಇದಿದೆ, ಆ ಕಾರ್ಯಕ್ರಮಗಳೇನಿದೆ, ಸಂಘಟನೆ ಏನಿದೆ ಎಲ್ಲ ಮಾಡಿ ನಾವು ಪೂರ್ತಿಯಾಗಿ ರೆಡಿ ಆಗಿದ್ದೀವಿ ಸಂಡೂರಲ್ಲಿ. ಈ ಬಾರಿ ಸಂಡೂರಲ್ಲಿ ಖಂಡಿತವಾಗಿಯೂ ಒಂದು ನಮ್ಮ ಪಕ್ಷದ ಪ್ರಾಬಲ್ಯ ಏನು ಅನ್ನೋದನ್ನ ಖಂಡಿತ ತೋರಿಸ್ತೀವಿ. ನೀವು ನೋಡಿ ಈಗ ಬಳ್ಳಾರಿ, ಅದರಲ್ಲೂ ಮುಖ್ಯವಾಗಿ ಸಂಡೂರು ಅಂತ ಏನ್ ಬಳ್ಳಾರಿ ಈಗ ಒಂದು ಇಡೀ ಭಾರತದಲ್ಲಿ ಏನು ಸಂಪನ್ಮೂಲನ ಕದ್ದು ಬಗದು ಮಣ್ಣು ತುಂಬಿ ತುಂಬಿ ಕಳಿಸಿ ಹಾಳು ಮಾಡಿದ್ರು, ಅದನ್ನ ನಿಲ್ಲಿಸಿದ್ದೆ ನಾವು JDS ಅನ್ನು. ಕುಮಾರಸ್ವಾಮಿ ಅವರು ಆ ಹಗರಣನ ಬಯಲಿಗೆಳೆದ್ರು, ಲೋಕಾಯುಕ್ತರಿಗೆ ಒಂದು ಶಕ್ತಿ ನೀಡಿ ಅವತ್ತು ಆಗಿನ ಕಾಲದಲ್ಲಿ ಆ ಮೈನಿಂಗ್ ಮಾಫಿಯಾ ಏನಿದೆ ಅದು ನಿಲ್ಲೋಕೆ ಕಾರಣವೇ JDS. ಹಾಗಾಗಿ ಇವತ್ತೇನಾದ್ರೂ ಸಂಡೂರು ಅನ್ನೋದು ಒಂದು ಇದ್ರಲ್ಲಿ ಉಳ್ಕೊಂಡಿದೆ ಅಂತಿದ್ರೆ ಆ ಕಾರಣಕ್ಕಾಗಿ ಉಳಿದಿದೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಇವರು ಎಲ್ಲಾನು ಬಗೆದು ಸೇರಿಸಿ ಊರ್ ಸಮೇತ ಬಗೆದು ದೋಚ್ ಮಾರ್ಬಿಟ್ಟಿರೋರು. ಅಷ್ಟು ಭ್ರಷ್ಟಾಚಾರ ಆಯ್ತು, ಅದನ್ನೆಲ್ಲ ನಿಲ್ಲಿಸಿ ಅದಕ್ಕೆ ಕಾರಣ ಅದರಲ್ಲಿ ಯಾರ್ಯಾರು ಇದ್ರು ಅವರೆಲ್ಲರೂ ಒಂದ್ ರೌಂಡ್ ಜೈಲಿಗೆ ಹೋಗಿ ಬರೋ ಕಾರಣವಾಗಿದ್ದೆ JDS ಪಕ್ಷದವರು. ನಮ್ಮ ಪಕ್ಷದ ಕುಮಾರಸ್ವಾಮಿ ಅವರು ಈ ಹಗರಣವನ್ನ ದಾಖಲೆ ಸಮೇತ ಬಯಲಿಗೆ ಇಳಿದು ಒಂದು ಎಕ್ಸ್ಪೋಸ್ ಮಾಡಿದಕ್ಕೆ, ಮತ್ತೆ ಯಾವುದೇ ಒಂದು ಇಂಟರಪ್ಷನ್ ಇಲ್ದನೆ ಒಂದು ತನಿಖೆ ಮಾಡೋಕೆ ಲೋಕಾಯುಕ್ತರಿಗೆ ಒಂದು ಶಕ್ತಿ ನೀಡಿ ಒಂದು ಸ್ವಾಯತ್ತತೆ ನೀಡಿ ಒಂದು ಇಂಟರ್ಫಿಯರೆನ್ಸ್ ಆಗ್ದನೆ ಒಂದು ಇದು ಮಾಡಿದ ಕಾರಣಕ್ಕಾಗಿ ಅವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಏನ್ ಮೈನಿಂಗ್ ಮಾಫಿ ಆಯ್ತು ಅದು ನಿಂತೋಯ್ತು. ಇಲ್ಲ ಅಂದ್ರೆ ಇವತ್ತಿಗೆ ಇಷ್ಟೊತ್ತಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಊರೂರನ್ನೇ ಬಗೆದ್ ಮಾಡ್ಬಿಟ್ಟಿರೋರು. ನೋಡಿ ಶಿಲ್ಪಾ ಅವರೇ, ನೀವು ಕಲ್ಯಾಣ ಕರ್ನಾಟಕದ ವಿಚಾರವನ್ನು ಮಾತಾಡ್ತೇನೆ. ತಮ್ಮ ವಾಹಿನಿ ಮುಖಾಂತರ ರಾಜ್ಯದ ಜನತೆಗೆ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ಜನತೆಗೆ ಹೇಳ್ತೇನೆ, ನಾವು ಕಾಂಗ್ರೆಸ್ ಸರ್ಕಾರ ಇದ್ದಾಗ 371J ತಂದಿದ್ದರ ಜೊತೆಯಲ್ಲಿ ನಾವು ಹೇಳಿದ್ದೇನೆ ಆಲ್ರೆಡಿ 36 ಲಕ್ಷ ಏನು ಸರಿ 36,000 ಡಾಕ್ಟರ್ಸ್ಗಳನ್ನು ನಾವು ಕೊಡುಗೆಯಾಗಿ ಕೊಟ್ಟಿದ್ದೇವೆ ಅಂತ ಹೇಳಿದ್ರ ಜೊತೆಗೆ ನಾವು ಇನ್ನೊಂದು ವಿಚಾರವನ್ನು ಹೇಳ್ತೇನೆ. ಕಲಬುರಗಿನಲ್ಲಿ ಅಥವಾ ಬೀದರ್ನಲ್ಲಿರ್ತಕ್ಕಂಥ ಬೀದರ್ ಬಿಮ್ಸ್ ಹಾಸ್ಪಿಟಲ್ ಜೊತೆಗೆ ಮೆಡಿಕಲ್ ಕಾಲೇಜ್ ಜೊತೆಗೆ ನಾವು ಕಲಬುರಗಿನಲ್ಲಿ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ESI ಹಾಸ್ಪಿಟಲ್ಗಳನ್ನು ಕಟ್ಟಿದ್ದೇವೆ, ಕಿಮ್ಸ್ ಅನ್ನು ಕಟ್ಟಿದ್ದೇವೆ ಅಂದರೆ ಕಲಬುರಗಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಟ್ಟಿದ್ದೇವೆ. ಸೆಂಟ್ರಲ್ ಯೂನಿವರ್ಸಿಟಿ ಅಂದರೆ ರಾಜ್ಯದಲ್ಲಿ ಕೆಲವೇ ಕೆಲವು ಭಾಗದಲ್ಲಿ ಮಾತ್ರ ಇರತಕ್ಕಂಥ ಸಾರಿ ದೇಶದಲ್ಲಿ ಕೆಲವೇ ಕೆಲವು ಭಾಗದಲ್ಲಿ ಇರತಕ್ಕಂಥ ಸೆಂಟ್ರಲ್ ಯೂನಿವರ್ಸಿಟಿನ ನಾವು ಇನ್ನು ಕಲಬುರಗಿನಲ್ಲಿ ತಂದಿದ್ದೇವೆ. ಅದರ ಜೊತೆಗೆ ಕಳೆದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 23 ಲಕ್ಷ ಪೋಡಿ ಇಶ್ಯೂಗಳನ್ನು ಸಾಲ್ವ್ ಮಾಡಿದ್ದೇವೆ. ಇದು ಒಂದೇ ಅಲ್ಲ, ನೀವು 4 ವರ್ಷ ಆಯಿತು BJP ಸರ್ಕಾರ ಬಂದು, 4 ವರ್ಷದಲ್ಲಿ ತಮ್ಮ ಸಾಧನೆ ಏನು? ನೀವು ಇಲ್ಲಿವರೆಗೂ ಏನು 2700 ಪ್ರಾಜೆಕ್ಟ್ಗಳಲ್ಲಿ 2023ರಲ್ಲಿ ಇರ್ತಕ್ಕಂಥ 2700 ಪ್ರಾಜೆಕ್ಟ್ಗಳಲ್ಲಿ ಇನ್ನೂ ಆರಂಭ ಆಗಿರೋದು 93 ಮಾತ್ರ. ಸೊ ಇನ್ನು ಕಳೆದ ವರ್ಷದ ಪ್ರಗತಿನೇ ಕೇವಲ 30% ಅಂದರೆ ನೀವು ಕೇಂದ್ರ ಇನ್ನು ಕೊಡ್ತಕ್ಕಂಥ ಅನುದಾನ 3,000 ಅಂತ ಈ ವರ್ಷ ಹೇಳ್ತಾ ಇದ್ದೀರಿ. ನೀವು ಆ ಥರ ಏನಾದ್ರು ಬದ್ಧತೆ ಇದ್ದರೆ ಕಲ್ಯಾಣ ಕರ್ನಾಟಕಕ್ಕೆ 2.7 ಲಕ್ಷ ಹೆಕ್ಟೇರ್ನಲ್ಲಿರ್ತಕ್ಕಂಥ ಇನ್ನು ತೊಗರಿ ಬೆಳೆಗೆ ಇವತ್ತು ಮಾರಕವಾದಂಥ ರೋಗ ಬಂದಿದೆ. ನೀವೇನು ಮಾಡಿದ್ದೀರಿ ಸ್ವಾಮಿ? ರೈತರ ಬಗ್ಗೆ ಪುಂಕಾನುಪುಂಕವಾಗಿ ಮಾತಾಡ್ತಕ್ಕಂಥ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಕೃಷಿ ಸಚಿವರು ಅಂತವರನ್ನು ಕಳೆದೋಗ್ಬಿಟ್ಟಿದ್ದಾರೆ. ನಮ್ಮ ಅಲ್ಲ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಈ ಸಮಯದಲ್ಲಿ ಹೇಳ್ತೇನೆ. ಕೃಷಿ ಅಲ್ಲ ಮೇಡಮ್, ಸರ್ಜಿಕಲ್ ಆ ವಿಚಾರವನ್ನು ಹೇಳ್ತೇನೆ ನೋಡಿ ಮೇಡಮ್. BJP ಸರ್ಕಾರ ಕರ್ನಾಟಕದ ಜನತೆ ಮುಗ್ಧರಲ್ಲ, ಕರ್ನಾಟಕದ ಜನತೆ ಪ್ರಬುದ್ಧರಾಗಿದ್ದಾರೆ. ಇಡೀ ದೇಶಕ್ಕೆ ಯಾವಾಗಲೂ ರಾಜಕೀಯ ಪರಿಚಯವನ್ನ ಕೊಡೋದು, ರಾಜಕೀಯ ಪ್ರಬುದ್ಧತೆಯನ್ನು ಪ್ರೌಢಿಮೆಯನ್ನು ತೋರಿಸೋದು ಕರ್ನಾಟಕ ಜನತೆ. ಸೊ ಕೇಂದ್ರ ಸರ್ಕಾರದ ಗೃಹ ಸಚಿವರು ಬಂದು ಇಲ್ಲಿ ಕರ್ನಾಟಕದಲ್ಲಿ ರಾಮ ಮಂದಿರದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಒಪ್ಕೊಳ್ಳುವಂಥ ಒಂದು ದಡ್ಡರು ರಾಜ್ಯದವರಲ್ಲ. ಎಸ್, ಹಿಂದೂ, ನಾನು ಹಿಂದೂನೇನೆ. ನನ್ನ ಹೆಸರು ರಘು, ರಘು ರಾಮ ಅಂದರೆ ರಘು ಅಂದ್ರೆ ರಾಮ ನನ್ನ ಎದುರಲ್ಲೇ ಇದೆ. ಹಾಗೆ ಸಿದ್ದರಾಮಯ್ಯನವರ ಎದುರಲ್ಲಿ ಸಿದ್ದರಾಮ ಇದೆ, ರಾಮ ಇದ್ದಾರೆ. ಸೊ ಅಂದರೆ ರಾಮ ಅಥವಾ ಇನ್ನೊಂದು ದೇವಸ್ಥಾನ ಹಿಂದೂ ಧರ್ಮದಲ್ಲಿ ಇದು ಬರೀ ದೇಶಕ್ಕೆ ಸೀಮಿತವಾದಂಥ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಫಾಲೋ ಮಾಡ್ತಾರೆ. ಹಾಗಾಗಿ ಧರ್ಮನೇನ ನನ್ನ ಸಾಧನೆ ಅಂತ ಹೇಳಿದ್ರೆ ನೀವು ಯಾವ ಪುರುಷಾರ್ಥಕ್ಕೆ ಇದ್ದೀರಿ? ದಯವಿಟ್ಟು ರಿಸೈನ್ ಮಾಡಿ ಹೋಗಿ. ನಿಮ್ಮ ನಿಜವಾಗ್ಲೂ ಇಲ್ಲಿವರೆಗೂ ಯಾವುದೇ ಭಾಷಣದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಬಗ್ಗೆ ಯಾವುದನ್ನು ಚರ್ಚೆ ಮಾಡಿದ್ದಾರಾ? ಇಲ್ಲ. ಯಾಕೆಂದ್ರೆ ಅವ್ರು ಏನು ಅಭಿವೃದ್ಧಿ ಮಾಡಿದ್ರೆ ಅಭಿವೃದ್ಧಿಗೆ ಚರ್ಚೆ ಮಾಡ್ತಾ ಇದ್ರು. ಇವತ್ತು ಯಾವುದೇ ಅಭಿವೃದ್ಧಿಯನ್ನು ಮಾಡದೇ ಇರತಕ್ಕಂಥ ಕಾರಣದಲ್ಲಿ ಇವತ್ತೇನು ಮಾಡಿದ್ರೆ ಧರ್ಮಾಧಾರಿತವನ್ನು ಇದು ಮಾಡ್ತಾ ಇದ್ದಾರೆ, ರಾಜ್ಯದಂತೆ 100% ಇವರಿಗೆ ಪಾಠವನ್ನು ಕಲಿಸ್ತಾರೆ. ಸೊ ಈ ವಿಚಾರವನ್ನು ಹೇಳ್ತಾ ನೀವು ಕೃಷಿ ಬಗ್ಗೆ ಹೇಳಿದ್ರಿ. ಕೃಷಿ ಸಚಿವರು ಶೋಭಾ ಕರಂದ್ಲಾಜ್ ಅವರು ಕಳೆದೋಗ್ಬಿಟ್ಟಿದ್ದಾರೆ. ಓಕೆ, ಅವ್ರಿಗೆ ಯಾರೋ ಅವರು ಕೇಂದ್ರ ಸರ್ಕಾರದಲ್ಲಿ ಇವತ್ತೇನು ಟಿಕೆಟ್ ಕೊಡೋದಿಲ್ಲ, ನಿಮಗೆ ನೆಕ್ಸ್ಟ್ ಟಿಕೆಟ್ ಕೊಡಲ್ಲ ಅಂತ ಹೇಳಿದಂಥ ಒಂದು ಸಿಗ್ನಲ್ ಬಂದ ನಂತರ ಅವರು ಕರ್ನಾಟಕದಲ್ಲಿ ಇಡೀ ದೇಶಕ್ಕೆ ಅವರು ಒಂದು ಆಸೆಯ ಕೆಲಸ ಮಾಡಬೇಕಾಯಿತು. ಇವತ್ತು ಕಳೆದೋಗಿ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೃಷಿ ಸಚಿವರು, ಕೃಷಿ ಸಚಿವರು ಎಲ್ಲಿದ್ದೀರಿ? ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2.7 ಲಕ್ಷ ಕೋಟಿ ತೊಗರಿ ಬೆಳೆ ಹಾಳಾಗ್ತಾ ಇದೆ, ಕೀಟ ರೋಗದಿಂದ ಹಾಳಾಗ್ತಾ ಇದೆ. ಏನ್ ಮಾಡ್ತಾ ಇದ್ದೀರಿ? ನಿಮ್ಮದೇ ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ ಮಾತಾಡ್ತೇನೆ. ಗೃಹ
ಸಚಿವರೇ, ನಿಮ್ಮ ಕೃಷಿ ಸಚಿವರಿಗೆ ಹೇಳಿ ಬಂದು ನಮ್ಮ ರೈತರಿಗೆ ಏನೋ ಕಷ್ಟದ ಸಂಕಷ್ಟಕ್ಕೆ ಏನು ಹೆಲ್ಪ್ ಮಾಡ್ಲಿ ಅಂತ ಹೇಳ್ತಿರೋದು ಅಷ್ಟೇ. ಓಕೆ ಓಕೆ ಎಸ್ ಹೇಳಿ 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 ಮೇಡಮ್. ಇವರಿಗೆ ಕಾಂಗ್ರೆಸ್ನವರಿಗೆ ಪಾಪ ಬಿ ಎಸ್ ಯಡಿಯೂರಪ್ಪ ಜಿ ಅವ್ರ ಬಗ್ಗೆ ಆಗಲಿ ಮತ್ತು ವಿಜೇಂದ್ರ ಅವ್ರ ಬಗ್ಗೆ ತುಂಬ ಕಾಳಜಿ ವ್ಯಕ್ತಪಡಿಸ್ತಾ ಇರ್ತಾರೆ. ಯಾಕೆ ಅಷ್ಟೊಂದು ಮೋಹ ಅವ್ರ ಬಗ್ಗೆ ಅಂತ ಗೊತ್ತಿಲ್ಲ. ನಮ್ಮ ಪಾರ್ಟಿನಲ್ಲಿ ಪಾರ್ಟಿ ರಾಷ್ಟ್ರೀಯ ನಾಯಕತ್ವ ಪ್ರಬಲವಾಗಿದೆ, ಅವರಿಗೆ ಪ್ರಬಲವಾಗಿದೆ. ನಮ್ಮ ಮಾರ್ಗದರ್ಶಕರು ಅವರು, ನಮ್ಮ ಅವರ ನೇತೃತ್ವದಲ್ಲೇ ಅವರ ಮಾರ್ಗದರ್ಶನದಲ್ಲಿ ಈ ಚುನಾವಣೆ ನಡೀತಾ ಇರುವಂಥದ್ದು. ಮತ್ತು ಪ್ರತಿಯೊಂದು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ರಾಷ್ಟ್ರೀಯ ನಾಯಕರು ಇರಬೇಕಾದಾಗ ಅವರು ಅದನ್ನು ಪಾಲ್ಗೊಳ್ತಾ ಇದ್ದಾರೆ, ವಿಧಾನಸಭೆಯಲ್ಲೂ ಪಾಲ್ಗೊಂಡಿದ್ದಾರೆ. ಆ ವಿಧಾನಸಭೆ ಸೆಷನ್ಸಲ್ಲಿ ಏನೇನು ಮಾತಾಡಿದ್ರು ಅಂತದ್ದನ್ನು ತಾವು ಗಮನಿಸಿರ್ತೀರಾ, ಇದು ಮಾಡಿರ್ತೀರಾ. ಆದರೆ ಇವರಿಗೆ ನಾವು ನಮ್ಮ ಯಾತ್ರೆಗಳು ಏನು ನಡೀತಾ ಇದೆ, ವಿಜಯ ಸಂಕಲ್ಪ ಯಾತ್ರೆ ಅಂತ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಕೊಟ್ಟಂಥ ಯೋಜನೆಗಳನ್ನು ನಾವು ಬಂದ್ಬಿಟ್ಟು ಯಾವುದು ಹೊಸ ಯೋಜನೆಗಳನ್ನು ಹೇಳ್ತಾ ಇಲ್ಲ. ನಾವು ಕೊಟ್ಟಂಥ ಯೋಜನೆಗಳ ಬಗ್ಗೆ ಜನರಿಗೆ ಮುಟ್ಟುವಂಥದ್ದಾಗ್ಬೋದು, ಯಾರು ಫಲಾನುಭವಿಗಳಿದ್ದಾರೆ ಆ ಫಲಾನುಭವಿಗಳ ಮುಂದೆ ನಾವು ಮಾಡಿರುವಂಥ ಯೋಜನೆಗಳಿಗೆ ನಮಗೊಂದು ಪ್ರತಿಫಲ ಕೊಡಿ ಅಂತ ಕೇಳ್ತಾ ಇರುವಂಥದ್ದೇ ವಿಜಯ ಸಂಕಲ್ಪ ಯಾತ್ರೆ. ಅದು ಒಂದು ಕ್ಷೇತ್ರ ಅಲ್ಲ, ಇಡೀ 224 ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಆಗುತ್ತೋ ಅಲ್ಲೆಲ್ಲ ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಮಾನ್ಯ ಯಡಿಯೂರಪ್ಪ ಜಿಯವರು ಹೋಗಿದ್ದಾರೆ, ಮತ್ತು ರಾಷ್ಟ್ರೀಯ ನಾಯಕರು ಮತ್ತು ನಮ್ಮ ರಾಷ್ಟ್ರೀಯ ಗೃಹ ಸಚಿವರಾಗ್ಬೋದು ಮತ್ತು ರಾಷ್ಟ್ರೀಯ ನಾಯಕರಾಗ್ಬೋದು ಹೋಗಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಒಬ್ಬ ಬೂತ್ ಅಧ್ಯಕ್ಷ ಅಂದರೆ ಒಬ್ಬ ಯಾವುದೇ ಒಂದು ಕ್ಷೇತ್ರದ ಬೂತ್ ಅಧ್ಯಕ್ಷನ ಜೊತೆನೂ ಇಲ್ಲಿ ಫಲಾನುಭವಿಗಳಿದ್ದಾರ ಮುಟ್ಟಿದಾರ ಅನ್ನೋದಕ್ಕೆ ಫಲಾನುಭವಿಗಳ ಜೊತೆ ಮಾತಾಡಿರುವಂಥದ್ದು. ಮತ್ತು ನೀವು ಬಂದ್ಬಿಟ್ಟು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಹೌದು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾತಾಡಲೇಬೇಕು. ಯಾಕೆ ಮಾತಾಡಬೇಕು ಅಂತಂದರೆ ಒಂದು ರಾಷ್ಟ್ರೀಯ ವಿಷಯವಾಗಿ ರಾಷ್ಟ್ರೀಯ ಹಿತಕ್ಕಾಗಿ ಮಾಡಿದಂಥದ್ದನ್ನು ಕಾಂಗ್ರೆಸ್ ಪ್ರಶ್ನೆ ಮಾಡ್ತು, ಕಾಂಗ್ರೆಸ್ ಸಾಕ್ಷಿ ಕೇಳ್ತು. ಈ ಸಾಕ್ಷಿ ಕೇಳಿದಂಥ ಪಕ್ಷಕ್ಕೆ, ರಾಮನ ಅಸ್ತಿತ್ವವನ್ನು ಕೇಳಿದಂಥ ಪಕ್ಷಕ್ಕೆ ಜನರ ಮುಂದೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಏನ್ ಮಾಡ್ತು ಅಂತ ಅವ್ರಿಗೆ ಉತ್ತರ ಕೊಡಲೇಬೇಕಾಗುತ್ತೆ. ಅದು ಕೊಡಬೇಕಾಗಿದ್ದಂಥದ್ದಾಗ ಆರ್ಟಿಕಲ್, ನೀವು ಸ್ವಲ್ಪ ನಿಮಿಷ ನೀವು ಮಾತಾಡಬೇಕಾದ್ರೆ ನಮ್ಮ ಸ್ವಾಮಿ ಒಂದು ನಿಮಿಷ, ಆರ್ಟಿಕಲ್ 370 ಮಾಡಿ, 370 ರದ್ದು ಮಾಡಿ, 335 ಎ ರದ್ದು ಮಾಡಿ ಮಾಡಿದಂಥದ್ದು ಇವತ್ತು. ಅದಕ್ಕೋಸ್ಕರನೇ ಕಾಂಗ್ರೆಸ್ ನಾಯಕರು ಶಾಂತಿಯುತವಾಗಿ ಹೋಗಿ ಲಾಲ್ ಚೌಕ್ನಲ್ಲಿ ರಾಷ್ಟ್ರೀಯ ಧ್ವಜವನ್ನು ಆರಿಸಿ ಬಂದು ಐಸ್ತಲಾಡಿದಂಥದ್ದು. ಅದು 370 ರದ್ದು ಮಾಡಿ ರಾಷ್ಟ್ರೀಯ ಸುರಕ್ಷತೆಗೆ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಕಾಶ್ಮೀರವನ್ನು ನೋಡಿ, ನಾವು ಇವತ್ತಿ ಬಂದಿದ್ದು ಕರ್ನಾಟಕದ ವಿಷಯ ಮಾತಾಡೋಣ ಅಂತ ಬಂದ್ವಿ, ಆಯ್ತಾ. ಈ ಸರ್ಕಾರ 3.5 ವರ್ಷದಿಂದ ಏನ್ ಮಾಡ್ತು, ಅಥವಾ 9 ವರ್ಷದಿಂದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದ್ದವರು ನಮ್ಮ ರಾಜ್ಯಕ್ಕೆ ಏನ್ ಮಾಡಿದ್ರು, ನಮ್ಮ ರಾಜ್ಯದಲ್ಲಿ ಆಗಿರೋ ರೈತರಿಗೆ ಏನ್ ಮಾಡಿದ್ರು, ಜನಕ್ಕೆ ಉದ್ಯೋಗಗಳಿಗೆ ಏನ್ ಮಾಡಿದ್ರು, ಈಗ ಇನ್ವೆಸ್ಟ್ಮೆಂಟ್ಗೆ ಏನ್ ಮಾಡಿದ್ರು ಅಂತ ಮಾತಾಡ್ತಾರೆ ಅಂತ ಅನ್ಕೊಂಡು ನಾನು ಕರ್ನಾಟಕದ ವಿಷಯ ಚರ್ಚೆ ಆಗುತ್ತೆ ಅಂದ್ಕೊಂಡು ಬಂದೆ. ಈ ಎರಡು ಡೆಲ್ಲಿ ಪಾರ್ಟಿಗಳಿಗೆ ಕರ್ನಾಟಕದ ವಿಷಯ ಬೇಕಾಗಿಲ್ಲ, ಇವರು ತಗೊಂಡು ಸೀದಾ ಕಾಶ್ಮೀರಕ್ಕೆ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಇನ್ನೊಂದು ಯಾವ್ದೋ ವೆಸ್ಟ್ ಬೆಂಗಾಲ್ಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಕರ್ಕೊಂಡು ಹೋಗಿ ಟೂರ್ ತೋರಿಸ್ಬಿಟ್ಟು ಕರ್ನಾಟಕಕ್ಕೆ ಇದು ಅಲ್ವಾ. ಇದೇ ವೆಸ್ಟ್ ಬೆಂಗಾಲ್ಗೆ ತಮ್ಮ ತಮ್ಮ ನಾಯಕರಾದಂತ ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಸ್ವಾಮಿ ಅವರು ಹೋಗಿ ಅಂತಾರೆ ದೀದಿ ಮುಂದೆ ಕೈ ಕಟ್ಕೊಂಡು ನಿಂತಿದ್ರು, ಕುಮಾರಸ್ವಾಮಿ ಅವರು ಹೋಗಿ ವೆಸ್ಟ್ ಬೆಂಗಾಲ್ ಅಲ್ಲಿ ವೆಸ್ಟ್ ಬೆಂಗಾಲ್ ಬಗ್ಗೆ ಮಾತಾಡಿದ್ರು, ಅದನ್ನೇ ಮಾಡ್ಬೇಕಾಗಿರೋದು. ಈ ಕರ್ನಾಟಕ ಬಂದವ್ರು ಕರ್ನಾಟಕದ ಬಗ್ಗೆ ಮಾತಾಡ್ರಿ, ಕರ್ನಾಟಕದ ಬಗ್ಗೆ ಮಾತಾಡಕ್ಕಾಗಿ ಏನು ಏನು ಮಾಡಿದ್ರೆ ತಾನೆ ಮಾಡಕ್ಕೆ. ಈಗ ಮೂರುವರೆ ವರ್ಷದಲ್ಲಿ ಏನ್ ಮಾಡಿದಿರಾ, ಈಗ ಮತ್ತೊಮ್ಮೆ ನಂಬಿ, ಮತ್ತೊಮ್ಮೆ ಮೋದಿ ಅವ್ರನ್ನ ನಂಬಿ ಓಟ್ ಹಾಕಿ ಅಂತ ಕೇಳ್ತಾರಲ್ಲ, ನಂಬಿ ನಂಬಿ ಜನ ಕೊಟ್ಟಿರಲಿಲ್ಲ, ಆದ್ರೂ ಕಳೆದಾರಿ ಹಿಡ್ಕೊ ಬಂದು ತಗೊಂಡ್ರಿ ಆಯ್ತು. 3 ವರ್ಷದಿಂದ ಏನ್ ಮಾಡಿದ್ರಿ, ಕೊಟ್ಟಿದ್ದೇನು ನಂಬಿ ಆಯ್ತು, ನಮ್ದಾದ್ರೆ ಕಿತ್ಕೊಂಡ್ರಿ ಅಧಿಕಾರನ ಕಿತ್ಕೊಂಡು ಮಾಡಿದ್ರಿ. ನೀವು ಕೊಟ್ಟಿದ್ದೇನು, ಒಂದ್ 4 CD ರಿಲೀಸ್ ಮಾಡಿದ್ರು, ಒಂದ್ 25 ಬರೀ ಸ್ಕ್ಯಾಮ್ಗಳು ಬಿಟ್ರೆ, ಯಾವ್ದೋ ಸ್ಕೂಲ್ ಮಕ್ಳಿಗೆ ಯೂನಿಫಾರ್ಮ್ ಕೊಡಕ್ ದುಡ್ಡಿಲ್ಲ ಅಂತಾರೆ, ಶೂಸ್ ಕೊಡಕ್ ದುಡ್ಡಿಲ್ಲ ಅಂತಾರೆ, ಆ ಸ್ಕೂಲ್ಗೆ ಬಣ್ಣ ಬದಲಾಯಿಸ್ತಾರಂತೆ ಇವರು. ಆದ್ರೆ ಸ್ಕೂಲ್ ಗೋಡೆಗಳೇ ಇಲ್ಲ, ಗೋಡೆ ಬಿದ್ದಾಯ್ತಾವ, ಅದ್ರ ಬಗ್ಗೆ ಯೋಚನೆ ಇಲ್ಲ ಯಾರಿಗೂ. ಈಗ ಕರ್ನಾಟಕ ಬರಬೇಕಾದ ಉದ್ಯೋಗಗಳು ಕಿತ್ಕೊಂಡು ಬೇರೆಯವ್ರಿಗೆ ಹೋಗ್ತಾವೆ, ಅದ್ರ ಬಗ್ಗೆ ಯಾರು ಮಾತಾಡಬೇಡಿ, ನೀವು ಅದ್ರ ಬಗ್ಗೆ ಬಂದವ್ರಲ್ಲಿ ಮಾತಾಡಲ್ಲ ಯಾರನ್ನು. ಕಾಶ್ಮೀರದಲ್ವಾ ನೋಡಿ ಶಿಲ್ಪಾ ಅವರೇ, ಇವತ್ತು ಅಮಿತ್ ಶಾ ಅವರು ಇನ್ನೊಂದು ವಿಚಾರವನ್ನ, ಗಂಭೀರವಾದಂತ ವಿಚಾರವನ್ನ ಹೇಳಿದ್ದಾರೆ.
ಕೊರೋನಾ ಟೈಮಲ್ಲಿ ಸಾವಿರಾರು ಜೀವಗಳನ್ನು ಉಳಿಸಿದ್ದೇವೆ ಅಂತೇಳಿ ಅವರು ಯಾವ ಮಾತಿನಲ್ಲಿ ಅವರಿಗೆ ನಿಜವಾಗ್ಲೇನು ನೈತಿಕತೆ ಇದೆಯಾ? ಒಬ್ಬ ಕೇಂದ್ರ ಗೃಹ ಸಚಿವರು ಈ ಮಾತನ್ನು ಹೇಳೋದಕ್ಕೆ ಅವರಿಗೆ ನಾಚಿಕೆ ಆಗೋದಿಲ್ವಾ? ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ 5.4 ಲಕ್ಷ ಜನ ಈ ಕೊರೋನಾಯಿಂದ ಸತ್ತರು. ಈ ಕೊರೋನಾಯಿಂದ ಸತ್ತ ಸಂದರ್ಭದಲ್ಲಿ ಆಕ್ಸಿಜನ್ ಕೊಡದೆ ಆಕ್ಸಿಜನನ್ನು ರೆಮಿಡಿಸಿವಿರ್ ಇಂಜೆಕ್ಷನ್ ಕೊಡೋಕ್ಕಾಗದೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಾವಿರಾರು ಲಕ್ಷಾಂತರ ಜನನನ್ನು ಬಲಿ ಕೊಟ್ಟಿದ್ದಲ್ಲದೆ ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ ಆಕ್ಸಿಜನನ್ನು ಕೊಡಲಿಲ್ಲ, ಆಕ್ಸಿಜನನ್ನು ಕೊಡದಿರೋ ಇವತ್ತು ಸಾವಿರಾರು ಜನರನ್ನು ಸಾವಿಗೆ ಕಾರಣರಂತ ಬಿಜೆಪಿ ಸರ್ಕಾರ ಇವತ್ತು ಯಾವ ನೈತಿಕತೆ ಇದೆ? ಇದೇ ವಿಚಾರವನ್ನು ಸುಪ್ರೀಂ ಕೋರ್ಟ್ ನಮಗೆ ಆಕ್ಸಿಜನ್ ಕೊಡಲ್ಲ ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ ಅವರಿಗೆ ಚೀಮಾರಿ ಹಾಕಿ ಆಕ್ಸಿಜನ್ ಕೊಡುವಂತ ಪರಿಸ್ಥಿತಿ ಬಂದಿತ್ತು. ನೀವು ಅದೇ ರಾಜ್ಯ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ವಿಚಾರವಾಗಿ ಮಾತಾಡ್ತೀನಿ. ಕಲ್ಯಾಣ ಕರ್ನಾಟಕ ಚುನಾವಣೆ ಹತ್ರ ಬರ್ತಿದ್ದಂತೆ ಕೇಂದ್ರ ನಾಯಕರ ಅಬ್ಬರ ಕೂಡ ಸರ್ವೇ ಸಾಮಾನ್ಯವಾಗಿ ರಾಷ್ಟ್ರೀಯ ಪಕ್ಷಗಳಲ್ಲಿ ಶುರುವಾಗುತ್ತೆ, ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿದೆ. ಯಾಕೆ ಕಾಂಗ್ರೆಸ್ನವರು ಕೇಂದ್ರ ನಾಯಕರ ಕಡೆಗೆ ಒಲವು ಕಡಿಮೆನಾ, ಅಥವಾ ನೀವು ಅವ್ರನ್ನ ಕರ್ಕೊಂಬಂದು ನಿಲ್ಸಿದ್ರೆ ಇಲ್ಲಿನ ಜನ ಓಟ್ ಹಾಕಲ್ಲ ಅನ್ನೋದಾ? ಏನ್ ಕತೆ, ಏನ್ ವಿಷಯ? ಇಲ್ಲಿರ್ತಕ್ಕಂಥ ಬಿಜೆಪಿ ಎಲ್ಲಾ ನಾಯಕರು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿರೋದ್ರಿಂದ ಅವರಲ್ಲಿ ಬೇರೆ ಮುಖಗಳೇ ಇಲ್ಲ. ಸೊ ಆ ದೃಷ್ಟಿಯಿಂದ ಅವ್ರು ಕರ್ಕೊಂಬರ್ತಾ ಇದ್ದಾರೆ. ಆದ್ರೆ ನಮ್ಮ ನಾಯಕರು ಬರಲ್ಲ ಅಂತ ಹೇಳ್ತಿಲ್ಲ, ನಮ್ಮ ನಾಯಕರು ಇಲ್ಲೇ ನಮ್ಮ ಹಲವಾರು ನಾಯಕರುಗಳು ಆಲ್ರೆಡಿ ಇದ್ದಾರೆ ರಾಜ್ಯದಲ್ಲಿ. ಅಂದರೆ ಪ್ರತಿಯೊಂದು ಕ್ಷೇತ್ರವನ್ನು ಮತ್ತು ರಾಜ್ಯಾದ್ಯಂತ ವರ್ಚಸ್ಸಿಟ್ಟಿರ್ತಕ್ಕಂಥ ಹಲವಾರು ನಾಯಕರಿರೋದ್ರಿಂದ ನಮ್ಮ ನಾಯಕರನ್ನು ಅವಶ್ಯಕತೆ ತಕ್ಕಂತೆ ನಾವು ಕರ್ಕೊಳ್ತಾ ಇದ್ದೇವೆ. ನಮ್ಮ ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ವಾದ್ರಾ ಇರ್ಬೋದು, ಅವರೆಲ್ಲ ಬರ್ತಾರೆ. ಆದರೆ ಇವ್ರಿಗಿರೋದನ್ನೇ ಎರಡೇ ಫೇಸು, ಒಂದು PMO ಇನ್ನೊಂದು ಗೃಹ ಸಚಿವರು. ಅವ್ರು ಬಿಟ್ಟರೆ ಪ್ರತಿ ಚುನಾವಣೆಗೂ ಬೇಕಾದ್ರೆ ಗ್ರಾಮ ಪಂಚಾಯತ್ ಕರ್ಕೊಂಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲ ಅವ್ರ ಮುಖಗಳೇ ಇಲ್ಲ, ಅವ್ರ ಮುಖಗಳೇ ಇದ್ದಿದ್ರೆ ಯಾಕೆ ಅಂದರೆ ಅವ್ರ ಮುಖಗಳು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿ ಏನೋ ತೇಲೋಗಿರೋದ್ರಿಂದ ರಾಜ್ಯದ ಜನತೆ ಇವ್ರ ಬಗ್ಗೆ ಬ್ರಹ್ಮನಿರಸವಾಗಿರೋದ್ರಿಂದ ಅವರಲ್ಲಿ ಯಾವುದೇ ಏನೋ ಡೆವಲಪ್ಮೆಂಟ್ ಮಾಡಿಲ್ಲ. ಕಳೆದ 4 ವರ್ಷದಲ್ಲಿ ಅವ್ರಿಗೂ ಇಲ್ಲಿವರೆಗೂ ಒಂದು ಯಾವುದೇ ಏನು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಖಾಲಿ ಕುರ್ಚಿಗಳಿಗೆ ಏನೋ ಭಾಷಣ ಮಾಡುವಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ಬಂದಿರತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರ ವಿಡಿಯೋವನ್ನು ತಾವೇ ತಮ್ಮ ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಕೇವಲ ಏನೋ 5-10 ಜನ ಕೂತ್ಕೊಂಡು ಭಾಷಣ ಮಾಡ್ತಾ ಇದ್ದಾರೆ, ಅದು ಜೋರಾಗಿ ಮಾತಾಡ್ತಾ ಇದ್ದಾರೆ, ಏನು ವೈಭವಿಪೇತವಾಗಿ ಮಾತಾಡ. ಅಂದರೆ ಅವರ ವಿಜಯ ಸಂಕಲ್ಪ ಯಾತ್ರೆಗೆ ಯಾವ ರೀತಿ ರಾಜ್ಯದ ಜನತೆ ರೆಸ್ಪಾನ್ಸ್ ಕೊಡ್ತಿರೋದನ್ನು ನೋಡಿದ್ರೆ ಗೊತ್ತಾಗ್ತದೆ. ಸೊ ಕಾಂಗ್ರೆಸ್ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ 100% ಗೌರ್ಮೆಂಟ್ ಮಾಡೋದು 100% ಶತಸಿದ್ಧ ಅಂತ ಹೇಳಿ. ಮೇಡಮ್, ಕಾಂಗ್ರೆಸ್ ನಾಯಕರು ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ ಪ್ರಶ್ನೆಗೆ ಅದಕ್ಕೆ ಹೇಳ್ತಾ ಇದ್ದೀನಿ. ಪಾಪ ಅವ್ರು ಹೋಗಿದ್ದ ಕ್ಷೇತ್ರದೆಲ್ಲ ಹೋಗಿದ್ದ ರಾಜ್ಯದಲ್ಲೆಲ್ಲ ಸೋತಿರುವಂಥದ್ದೇನೆ. ಒಂದೋ ಎರಡೋ ಬೆಳಗಿನ ಬೆರಳೆಣಿಕೆ ಎಷ್ಟು ಬಿಟ್ಟು ಹಿಮಾಚಲ ಪ್ರದೇಶ ರೀಸೆಂಟ್ ಬಿಟ್ಟು ಗುಜರಾತ್ ಅಂತ ದೊಡ್ಡ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇರಬೇಕಾದಾಗ ಇವರು ಭಾರತ್ ಜೋಡೋ ಮಾಡ್ತಾ ಇದ್ರು. ಅಂದರೆ ಅವ್ರು ಕೇವಲ ಒಂದು ಹೊಸದಾಗಿ ಆಯ್ಕೆ ಆದಂಥ ಪಕ್ಷದ ಆಪ್ ವಿರುದ್ಧ ಕೂಡ ಇವರು ವೋಟಿಂಗ್ ಪರ್ಸೆಂಟೇಜ್ ಯಾವ ರೀತಿ ಇತ್ತು ಅಂತ ಗೊತ್ತಿದೆ ಇವರು ರಾಷ್ಟ್ರೀಯ ನಾಯಕರು ಹೋದಾಗ. ಮತ್ತೆ ಇವರ ಪ್ರಧಾನ ಕಾರ್ಯದರ್ಶಿ ಅಂತ ಏನು ಪ್ರಿಯಾಂಕಾ ಮೇಡಮ್ ಅವರು ಉತ್ತರ ಪ್ರದೇಶದಲ್ಲಿ ಹೇಳಿದ್ರು, ಸುಮಾರು 300 ಹೆಚ್ಚು ಕ್ಷೇತ್ರಗಳಲ್ಲಿ ಡೆಪಾಸಿಟೇ ಇಲ್ಲ ಮೇಡಮ್, ಅಲ್ಲಿ ನೋ ಡೆಪಾಸಿಟ್. ದಟ್ ಅದೇ ಅವ್ರದ್ದು ಟ್ರ್ಯಾಕ್ ರೆಕಾರ್ಡು. ಅವ್ರನ್ನ ಟ್ರ್ಯಾಕ್ ರೆಕಾರ್ಡ್ ಕರ್ಕೊಂಬಂದ್ರೆ ಅಪ್ಪಿತಪ್ಪಿ ಒಂದೋ ಎರಡೋ ಕೆಲವೇ ಕ್ಷೇತ್ರಗಳು ಗೆಲ್ಲುವಂಥದ್ದನ್ನು ಅದನ್ನು ಕಳ್ಕೊಂಡ್ಬಿಡ್ತಾರಂತ. ಪಾಪ ಹತಾಶ ಭಾವದಿಂದ ನಾವೇನು ಬರಬೇಡಿ ಅಂತ ಇವರೇ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇವರ ರಿಕ್ವೆಸ್ಟ್ ಮೇಲೇ ಪಾಪ ಅವ್ರು ಬರ್ತಾ ಇಲ್ಲ. ಹಂಗಂತನ್ಬಿಟ್ಟು ಬೇರೆಯವ್ರು ಬರ್ತಾ ಇಲ್ಲ ಅಂತಲ್ಲ, ಸುರ್ಜೇವಾಲ ಇಲ್ಲೇ ಠಿಕಾಣಿ ಹುಟ್ಟಿದ್ದಾರಲ್ಲ, ಅವರು ರಾಷ್ಟ್ರೀಯ ನಾಯಕರೇ ತಾನೇ? ಅವ್ರು ಯಾಕೆ ಬಂದಿದ್ದಾರೆ? ಯಾಕೆ ಬಂದಿದ್ದಾರೆ? ನಿಮ್ಮನ್ನ ಜಗಳ ಬಿಡ್ಸಕ್ ಬಂದಿದ್ದಾರ? ಕ್ಷೇತ್ರದಲ್ಲಿ ನೋಡಕ್ ಬಂದಿದ್ದಾರ? ಇಲ್ಲ ಕಾಂಗ್ರೆಸ್ ಉಸ್ತುವಾರಿ ಯಾಕೆ ಬಂದಿದ್ದಾರೆ? ಎಂತಕ್ಕೆ ಬಂದಿದ್ದಾರೆ? ಅವರು ರಾಷ್ಟ್ರೀಯ ನಾಯಕರ. ಅದೇ ರೀತಿಯೋಜನೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ನಿಮಿಷ ಮೇಡಮ್ ಕಂಪ್ಲೀಟ್ ಮಾಡ್ಬಿಡ್ತೇವೆ. ಒಂದು ರಾಷ್ಟ್ರೀಯ ಪಕ್ಷವಾಗಿ ಆ ಒಂದು ಚುನಾವಣೆಗಂತದ್ದಕ್ಕೆ ಒಬ್ಬ ಪ್ರಮುಖರ ನೇಮಿಸ್ತಾರೆ. ನಮ್ಮ ರಾಜ್ಯಕ್ಕೂ ಹಾಗೇನೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ಚುನಾವಣೆ ಉಸ್ತುವಾರಿಯಾಗಿ ಮತ್ತೆ ಅಣ್ಣಾಮಲೈ ಅವ್ರನ್ನ ಸಹ ಉಸ್ತುವಾರಿಯಾಗಿ ಇಬ್ಬರು ನೇಮಿಸಿದ್ದಾರೆ. ಅವ್ರು ಇವತ್ತು ರಾಜ್ಯಕ್ಕೆ ಬಂದು ಇವತ್ತು ಎಲ್ಲರನ್ನು ಭೇಟಿ ಮಾಡಿದ್ದಾರೆ. ಅದರಲ್ಲಿ ಆಯ್ತು ಸರ್. ಓಕೆ, ಈಗ ನೀವು ಅಮಿತ್ ಶಾ ಅವ್ರ ಬಗ್ಗೆ ಕರ್ನಾಟಕದಲ್ಲಿ ಬಹಳಷ್ಟು ವಿವಾದಗಳು ನಡೀತಾ ಇದೆ, ಆಯ್ತಾ? ಆರೋಪಗಳು ಕೇಳಿ ಬರ್ತಾ ಇದೆ. 40% ಕಮಿಷನ್ ಆಗಿರಬಹುದು, PSI ವಿಚಾರ ಆಗಿರಬಹುದು, ಮೊನ್ನೆ ಆದಂತಹ ಈ ಒಂದು ಪ್ರಕರಣ ಆಗಿರಬಹುದು, ಅನೇಕ ವಿಷಯಗಳು ಬರ್ತಾ ಇರತ್ತೆ. ಆದ್ರೆ ಅಟ್ಲೀಸ್ಟ್ ಈ ವಿಚಾರಗಳ ಕುರಿತಾಗಿ ಮಾತು ಆಡೋದಿಲ್ವಲ್ಲ, ಧ್ವನಿ ಎತ್ತೋದಿಲ್ವಲ್ಲ, ಅಥವಾ ಸಮಸ್ಯೆಗಳೇ ಇಲ್ಲವೇ ಇಲ್ಲ ಕರ್ನಾಟಕದಲ್ಲಿ ಅಂತ ಏನಾದ್ರು ಭಾವಿಸ್ಬಿಟ್ಟಿದ್ದಾರ ನಿಮ್ಮ ರಾಷ್ಟ್ರೀಯ ನಾಯಕರು ಹಿಂಗೆ ಅಂತ? ಆತರ ಏನಿಲ್ಲ ಮೇಡಮ್, ಖಂಡಿತವಾಗ್ಲೂ ಸದನದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಪಕ್ಷದ ಯಾವುದೇ ಆರೋಪಕ್ಕೂ ಅಲ್ಲಿ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಲಾ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ,
ಅಲ್ಲ ಇವಾಗ ಯಾವುದೇ ಇಶ್ಯೂಸ್ ರೈಸ್ ಮಾಡ್ಬೇಕಂದ್ರೆ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ವಿಚ್ ಇಸ್ ಗೋಯಿಂಗ್ ಟು ಬಿ ರೆಕಾರ್ಡೆಡ್ ಇಸ್ ಸದನ. ಸದನದಲ್ಲಿ ಹೇಳ್ರಿ ನೀವು ಏನ್ ಬೇಕು ಏನ್ ಹೇಳ್ತೀರಾ ಅಂತಂದ್ಬಿಟ್ಟು ಸದನದಲ್ಲಿ ನೀವು ಮಂಡಿಸಕ್ಕಾಗಲ್ಲ ಅಂತಂದ್ರೆ ಆಚೆ ಕಡೆ ಹೇಳ್ಕೊಂಡ್ಬಿಟ್ರೆ ಇಟ್ ಡಸಂಟ್ ವ್ಯಾಲಿಡೇಟ್. ಇಫ್ ಯು ವಾಂಟ್ ಟು ವ್ಯಾಲಿಡೇಟ್ ಯುವರ್ ಕಾಮೆಂಟ್ಸ್ ಇಫ್ ಯು ವ್ಯಾಲಿಡೇಟ್ ಯುವರ್ ಇಶ್ಯೂಸ್ ಬ್ರಿಂಗ್ ದ ಇಶ್ಯೂಸ್ ಟು ದ ಏನಂತಾರೆ ವಿಧಾನಸೌಧದಲ್ಲಿ ಬನ್ನಿ ಚರ್ಚೆ ಮಾಡಿ. ಚರ್ಚೆ ಮಾಡೋ ಅಂತದಕ್ಕೆ ನೀವು ದೂರ ಹೋಗಿ ಓಡೋಗ್ತಾ ಇರೋಂಥವ್ರಿಗೆ ಏನ್ ಹುಡುಕೊಂಡ್ಬಿಟ್ಟು ನೀವು ಚರ್ಚೆ ಮಾಡಿ ಅಂತ ಹೇಳ್ತೀರಾ? ಮುಖ್ಯಮಂತ್ರಿಗಳನ್ನ ಕೇಳಬೇಕು ಯಾವ ಇಶ್ಯೂಸ್ ಇದೆ, ಇದ್ರೆ ಡಾಕ್ಯುಮೆಂಟ್ಸ್ ಇಡಿ, ಇಲ್ಲ ಅಂದ್ರೆ ಹಿಟ್ ಅಂಡ್ ರನ್ ಕೇಸ್ ಮಾಡೋದ್ ಮಾಡಬೇಡಿ. ಸದನ ನಡೀತಾ ಇದೆಯಲ್ಲ, ಮೀನ್ಸ್ ವಾಟ್ ಬೆಸ್ಟ್ ಆರ್ಗನೈಸೇಷನ್ ಆಫ್ ದ ಪ್ಲಾಟ್ಫಾರ್ಮ್ ಯು ನೀಡ್ ಬೆಟರ್ ದನ್ ವಿಧಾನಸೌಧ ಮೇಡಮ್. ಅಲ್ಲಿ ನಡೀತಾ ಇರ್ಬೇಕಾದಾಗ ಇಡೀ ರಾಜ್ಯ ನೋಡುತ್ತೆ, ಇವ್ರು ಹೇಳುವಂತ ದಾಖಲೆಗಳು ರೆಕಾರ್ಡ್ ಆಗುತ್ತೆ. ಕಾಂಗ್ರೆಸ್ ವಿಫಲತೆ ಇದು, ಅವ್ರ ಹತ್ರ ಇಶ್ಯೂಸ್ ಇಲ್ಲ. ಯಾವುದೋ ಒಂದು ಇಶ್ಯೂಸ್ ನ ತಗೊಂಡ್ಬಂದು ಹೇಳ್ಬೇಕನ್ನಂತದ್ದು ಯಾವುದೇ ಪುರಾವೆಗಳು ಹೇಳ್ತೀರಾ? ಸುಮ್ಮನೆ ಪ್ರಕಾರವಾಗಿ ಹೇಳುವಂತ ಮಾತುಗಳು. ನೋಡಿ ನೋಡಿ, ಅಮಿತ್ ಶಾ ಅವರು ವಿಧಾನಸೌಧದಲ್ಲಿ ಏನಾದ್ರು ಬಂದು ಭಾಷಣ ಮಾಡಿದ್ದಿದ್ರೆ ನಾವು ವಿಧಾನಸೌಧದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಕೇಂದ್ರ ನಾಯಕರು ಬಂದು ಬಳ್ಳಾರಿಯಲ್ಲಿ ಇವತ್ತೇನು ಸಂಡೂರ್ನಲ್ಲಿ ಭಾಷಣ ಮಾಡ್ತಾ ಇರೋದ್ರಿಂದ ಪಾರ್ಲಿಮೆಂಟ್ ಅಲ್ಲಿ ನೋಡಿ, ನಾನ್ ಕೇಳ್ತಾ ಇರತಕ್ಕಂತ ಪ್ರಶ್ನೆ, ನೀವು ಕೇಂದ್ರ ಸರ್ಕಾರ, ನೀವು ಲೋಕಸಭೆನಲ್ಲಿ ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದೀರಾ ಅಂತ ನೀವು ಹೇಳಿಲ್ಲ. ನೀವು ಬೇಡ ವಿಧಾನಸಭೆ ಬೇಡ, ನೀವು ಸಂಡೂರು ಬಂದಿದ್ದೀರಿ, ಕರ್ನಾಟಕದ ಮಣ್ಣಿಗೆ ಬಂದಿದ್ದೀರಿ, ನೀವು ಕರ್ನಾಟಕಕ್ಕೆ ಕೊಡುಗೆ ಏನು? ನಿಮ್ಮ ಸರ್ಕಾರದಿಂದ ಕಳೆದ 9 ವರ್ಷದಲ್ಲಿ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂತ ಕೊಡುಗೆ ಏನು ಅನ್ನೋದಾದ್ರೂ ಹೇಳಿ. ನೀವು ಯಾವುದೇ ಅಭಿವೃದ್ಧಿ ಮಂತ್ರ ಇದ್ದೀರಾ? ಬಿಜೆಪಿ ವಕ್ತಾರರು ಏನೋ ಹೇಳ್ತಾ ಇದ್ರು, ವಿಧಾನಸೌಧಕ್ಕೆ ಬಂದು ಮಾತಾಡಿ, ಅದ್ ಮಾತಾಡಿ, ಇದ್ ಮಾತಾಡಿ ಅಂತ. ಈಗ ಉದಾಹರಣೆಗೆ ನಾವು ಒಂದು BMS ಒಂದು ಹಗರಣನ ತಗೊಂಡು ವಿಧಾನಸೌಧದಲ್ಲೇ ಮಾತಾಡಿದ್ವಿ, ಎಲ್ಲ ದಾಖಲೆ ಕೊಟ್ವಿ ಅಶ್ವತ್ಥನಾರಾಯಣ ಅವ್ರದ್ದು. ಅದ್ರ ಬಗ್ಗೆ ನಾವು ಪ್ರಧಾನ ಮಂತ್ರಿಗೆ ವಿಸ್ತಾರವಾದ ಪತ್ರ ಕೂಡ ಬರೆದ್ವಿ, ವಿತ್ ಪ್ರೂಫ್ ಎಲ್ಲ ಬರೆದ್ವಿ. ಅದ್ರ ಬಗ್ಗೆ ಯಾವ ಚರ್ಚೆನೂ ಮಾತಾಡಲ್ಲ. ಅದು ಅದು ವಿಧಾನಸೌಧ ವಿಧಾನಸೌಧ ಅಲ್ವಾ? ಇನ್ಯಾವ್ದಾರು ಬೇರೆ ಯಾವ್ದಾದ್ರು ಸೌಧ ಇದೆ ಇವ್ರ ಪ್ರಕಾರ ಅಂತ ನಾವು ಕೇಳ್ಬೇಕು. ಅಲ್ಲ ಮಾತಾಡಕ್ಕೆ ಇವ್ರಿಗೆ ಈಗ ಈಗ ಅಷ್ಟೆಲ್ಲ ಕಳಿಸಿ ಅದಕ್ಕೆ ಮಾತಾಡೋದಕ್ಕೊಂದು ಉತ್ತರ ಕೊಡೋ ಅಂತ ಒಂದು 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 ಇದಿಲ್ಲ. ಏನಂತಾರೆ ಅದಕ್ಕೆ, ಒಂದು ಅದಕ್ಕೊಂದು ಉತ್ತರನೂ ಕೊಟ್ಟಿಲ್ಲ, ಏನಿಲ್ಲ. ಏನಂತಾರ, ಜಾಣ ಕುರುಡು ತರ ಅದನ್ನ ಕೊಟ್ಟಾದ್ಮೇಲೆ ಸೈಲೆಂಟ್ ಆಗಿ ಸುಮ್ಮನೆ ಆಗ್ಬಿಡ್ತಾರೆ. ಏನೋ ವಿಧಾನಸೌಧ ಮಾತಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು, ತನಿಖೆ ನಡೆಸ್ತೀವಿ, ಅದ್ ಮಾಡ್ತೀವಿ. ತನಿಖೆ ಯಾರ ಹತ್ರ ನಡೆಸ್ತಾರೆ? ಇವ್ರ ಕೈ ಕೆಳಗಡೆ ಕೈ ಕೆಳಗಡೆ ಇರೋ ಕಡೆ ತನಿಖೆ ನಡೆಸ್ತಾರೆ. ಇವ್ರಿಗೆ ಬೇಕಾದ ರಿಪೋರ್ಟ್ ಬರೆಸ್ಕೊಳ್ತಾರೆ, ಇವ್ರಿಗೆ ಬೇಕಾದ್ರೆ ಕ್ಲೀನ್ ಚಿಟ್ ಕೊಡ್ತಾರೆ. ಎಲ್ಲಾ ಕಡೆ ಹೇಳಿದ್ರಲ್ಲ, ಅತ್ಯ ಇದು ನಾ ಕೌಂಗ ನಾ ಖಾನೆ ದುಂಗ ಅಂತ ಏನೋ ಒಂದ್ ಹೇಳಿದ್ರು ಹಿಂದಿಯಲ್ಲಿ. ಅದಾದ್ಮೇಲೆ ಇವತ್ತೇನೋ ಅಮಿತ್ ಶಾ ಬಂದ್ಬಿಟ್ಟು ಕರಪ್ಷನ್ ನಿರ್ಮೂಲನ ಮಾಡ್ಬಿಡ್ತಾರಂತ ಈ ಸರಿ ಕೊಟ್ರೆ. ಈಗ ಮಾಡಿರೋ ಕರಪ್ಷನ್ ನಿರ್ಮೂಲನ ಮಾಡ್ತಾರ? ಯಾವ್ದು ಮಾಡ್ತಾರೆ? ಈಗಿರೋದೇ ಅವ್ರಿಲ್ಲಿ ಕರಪ್ಷನ್ ಮಾಡಕ್ಕೆ. ಎರಡ್ ಕಡೆ ಅವ್ರ ಇದಾರೆ, ಯಾರು ಕರಪ್ಷನ್ ನಿರ್ಮೂಲನ ಮಾಡ್ತಾರೆ? ಈಗ ನಾವು ಕೊಟ್ಟಿರೋ ದಾಖಲೆ ಅದ್ರ ಬಗ್ಗೆ ಒಂದು ಅದಕ್ಕೊಂದು ಇದು ರಿಪ್ಲೈ ಕೊಡುವಂತ ಯೋಗ್ಯತೆ ಇಲ್ದವರು ಕರಪ್ಷನ್ ರಿಪ್ಲೈ ಸದನದಲ್ಲೇ. ಮಾನ್ಯ ಅಶ್ವತ್ಥ ನಾರಾಯಣ ಅವರು ತಮ್ಗೆ ಉತ್ತರ ಕೊಟ್ಟಿದ್ದಾರೆ, ತಮ್ಮ ನಾಯಕರಿಗೆ ಉತ್ತರ ಕೊಟ್ಟಿದ್ದಾರೆ. ಪ್ರತಾಪ್ ಅವರೇ, ಅಶ್ವತ್ಥ ನಾರಾಯಣ ಅವರು ಏನ್ ಬೇಕಾದ್ರೆ ಉತ್ತರ ಕೊಟ್ಕತಾರ್ರಿ? ಓ, ಹಂಗಂದ್ರೆ ನಿಮ್ ನಾಯಕರು ಮಾತಾಡೋದು ಮಾತ್ರ ಮಾತನ್ನ, ಬೇರೆಯವ್ರು ಮಾತಾಡಂತಲ್ವಾ? ನಿಮ್ದೇನ್ರಿ ವೈಯಕ್ತಿಕ ಹಿತಾಸಕ್ತಿದೆ BMS ನಲ್ಲಿ? ನಿಮ್ ವೈಯಕ್ತಿಕ ಹಿತಾಸಕ್ತಿ ಏನು? ಇದೇ ತರ ಈಗಲ್ಟನ್ ವಿಷಯ ತಂದ್ರು, ಇದನ್ನೆಲ್ಲ ಇಬ್ಬರು ನಾಯಕರ ಹಿತಾಸಕ್ತಿ ಇರೋದ್ರಿಂದಲೇ 1,000 ಕೋಟಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಇದೇ BMS, ಇದೇ BMS ಕಾಲೇಜಿನಲ್ಲಿ 1,000 ಕೋಟಿ ಹಗರಣದಲ್ಲಿ ಇದ್ದಾರೆ. ಇನ್ನೊಂದು ಹೊಸ ಯೂನಿವರ್ಸಿಟಿಗೆ ಒಂದು ಕೇವಲ 110 ಎಕರೆನೋ 55 ಕೋಟಿಗೆ ಕೊಟ್ಟಿದ್ದಾರೆ. ಇದೇ ಅಶ್ವತ್ಥ ನಾರಾಯಣ ಅವರು PIC ಹಗರಣದಲ್ಲಿ ನೇರ ಆರೋಪಿ. ಇವರು ಅಶ್ವತ್ಥ ನಾರಾಯಣ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಹಗರಣದಲ್ಲಿ ನೇರ ಆರೋಪಿ, ವೋಟರ್ಗೇಟ್ನಲ್ಲಿ ನೇರ ಆರೋಪಿ. ಇಷ್ಟೆಲ್ಲ ಡಾಕ್ಯುಮೆಂಟ್ ಅನ್ನ ಕೊಟ್ಟರು ಅಶ್ವತ್ಥ ನಾರಾಯಣ ಯಾರು ಮಾತಾಡ್ತಾ ಇದ್ದೀರಿ? ಯಾವ ವಿಧಾಯ ಸದನಕ್ಕೆ, ಇದೇ ಸದನಕ್ಕೆ ಕೊಟ್ಟಿದ್ದೇವೆ ನಾವು, ಸದನಕ್ಕೆ ಕೊಟ್ಟಿದ್ದೇವೆ. ಒಂದು ದಾಖಲೆ ಕೂಡ ತಂದುಕೊಂಡಿಲ್ಲ. ಇದೇ PIC ಹಗರಣದಲ್ಲಿ ತನಿಖಾ ಸಂಸ್ಥೆಗೆ ತನಿಖಾ ಸಂಸ್ಥೆಯನ್ನು ವೀಕ್ ಮಾಡಿಕೊಂಡಿರತಕ್ಕಂತ BJP ಸರ್ಕಾರ 40% ಕಮಿಷನ್ ಅನ್ನ ಕೊಡದಂತ BJP ಸರ್ಕಾರ. ನೀವು ಯಾವ ನೈತಿಕತೆ ಇಟ್ಕೊಂಡು ನೀವು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ಅಮಿತ್ ಶಾ ಅವರೇ? ನಿಮ್ಮದೇ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ BJP ಸರ್ಕಾರವನ್ನ ನೀವು ತೆಗೆದಾಕ್ತೀರಿ ಅಂತ ಅಂದ್ರೆ ಥ್ಯಾಂಕ್ ಯು. ಯಾಕೆಂದ್ರೆ ನಿಮ್ ಸರ್ಕಾರ ನೀವೇ ತೆಗಿತೀರಾ, ನಮ್ ಸರ್ಕಾರ ಖಂಡಿತ ಬರ್ತದೆ. ಈಗ ನಿಮ್ಮದೇ ಪಕ್ಷ ಅಧಿಕಾರದಲ್ಲಿ ಇತ್ತಲ್ಲ, ಎದಕ್ಕೂ
ಶಿವಕುಮಾರ್ ಅವರೇ, ನೀವು ಹೇಳ್ತಾ ಇದ್ದೀರಿ ಬಿಜೆಪಿ ಇಂದಷ್ಟೇ ಕರ್ನಾಟಕದ ಕಲ್ಯಾಣ ಸಾಧ್ಯ ಅಂತ. ನೀವೇ ಅಧಿಕಾರದಲ್ಲಿ ಇರಲ್ಲ ಏನು? ಹಾಗಾದ್ರೆ ನಿಮ್ಮ ಕಲ್ಯಾಣ ಭಾಗ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನ್ ಕಲ್ಯಾಣ ಮಾಡಿದ್ದಾರೆ ವರ್ಷದಿಂದ? ನೋಡಿ ಮೇಡಮ್, ಸಮಗ್ರವಾಗಿ ಕರ್ನಾಟಕದನ್ನು ಇತ್ತೀಚೆಗೆ ನಡೆದಂತ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ಉಲ್ಲೇಖಿಸಿದ್ದಾರೆ. ಅದು ವಿಸ್ತರಣೆಗೆ ಹೋಗ್ಬೇಕಂದ್ರೆ ನನ್ನ ಹತ್ರ ಫ್ಯಾಕ್ಟ್ಸ್ ಇದೆ, ಐ ಕ್ಯಾನ್ ಶೋ ಯು ದ ಫ್ಯಾಕ್ಟ್ಸ್. ಹೇಳ್ತಾ ಇರೋದಲ್ಲಿ ಈಗ ನಾವು ಕೇಳ್ಬೋದಲ್ಲ ನೀವೇನ್ ಮಾಡಿದ್ರಿ ಅಂತ. ನಾವು ಹೇಳ್ತಾ ಇರೋದು ಪ್ರತಿಯೊಂದು ಕೇಂದ್ರ ಸರ್ಕಾರದ ಯೋಜನೆಗಳು, ಮುಖ್ಯಮಂತ್ರಿಗಳ ವಿದ್ಯಾನಿಧಿ ಯೋಜನೆ ಅಂತದ್ದು, ಮುಖ್ಯಮಂತ್ರಿಗಳ ವಿದ್ಯಾನಿಧಿ ಯೋಜನೆ, ಸೆಂಟ್ರಲ್ ಯೂನಿವರ್ಸಿಟಿ ತಂದಿದ್ದೇವೆ ಕೊಟ್ಟಿದ್ದೇವೆ, ಅಖಿಲ ಭಾರತೀಯ ಅಖಿಲ ಭಾರತೀಯ ಮೆಡಿಕಲ್ ಯೂನಿವರ್ಸಿಟಿ ಇರ್ಬೋದು, ಮೆಡಿಕಲ್ ಸ್ಟೂಡೆಂಟ್ ನೀವು ಸೊನ್ನೆ ಮಾಡ್ಬಿಡಿ. ಐ ವಿಲ್ ಗಿವ್ ದ ಫ್ಯಾಕ್ಟ್. ಕಾಂಗ್ರೆಸ್ ಆಡಳಿತ ಎಷ್ಟಿತ್ತು? ನಾವು ಬಂದ ಮೇಲೆ 9 ವರ್ಷದಲ್ಲಿ ಎಷ್ಟು ಮಾಡಿದೀವಿ ಅನ್ನೋದನ್ನ ಹೌದು ನಾವು ಮಾಡಿದ್ದೀವಿ ಹೇಳ್ತಾ ಇದೀವಿ. ನೀವು ರಾಮನ ಬಗ್ಗೆ ಪ್ರಶ್ನೆ ಕೇಳ್ದವ್ರು, ರಾಮನ ಅಸ್ತಿತ್ವವನ್ನು ಕೇಳ್ದವ್ರು, ನೀವು ರಾಮನ ಅಸ್ತಿತ್ವವನ್ನು ಕೇಳಿದಕ್ಕೆ ರಾಮನ ಸಾಧನೆ ಮಾಡಿದಂತದ್ದು ರಾಮ ಮಂದಿರ ಹೌದು ಸಾಧನೆ, ಹಿಂದೂಗಳ ಸಾಧನೆ, ಹಿಂದೂ ಸ್ಥಾನದಲ್ಲಿ ಹಿಂದೂಗಳ ಸಾಧನೆ, ರಾಮನ ಅಸ್ತಿತ್ವದಲ್ಲಿ ಹೌದು ಇದು ಯಾರಮ್ಮನ ವಿರೋಧಿಗಳದ್ದು, ರಾಮ ಯಾರಮ್ಮನ ವಿರೋಧಿಗಳು, ರಾಮ ನಿಮ್ಮ ಚುನಾವಣೆ ಡೆವಲಪ್ಮೆಂಟ್ ಇಲ್ಲ, ಅದಕ್ಕೆ ಮಾಡ್ತೀರಿ ನೀವು ರಾಮ ಮಂದಿರ 9 ವರ್ಷದಲ್ಲಿ ತೋರಿಸಿ ನೀವು ಏನ್ ಮಾಡಿದಿರಿ ಡೆವಲಪ್ಮೆಂಟ್ ಯಾಕೆ ಕೃಷ್ಣ ಕೊಳದ ಇನ್ನು ಡೆವಲಪ್ಮೆಂಟ್ ಮಾಡಿಲ್ಲ, ಯೋಜನೆಗಳು ಇನ್ನೂ ಮಾಡಿಲ್ಲ, 10 ನೀರಾವರಿ ಯೋಜನೆಗಳು ಮಾಡಿಲ್ಲ. ಯಾವ ಪುರುಷಾರ್ಥ ಕೇಳ್ತೀರಿ ನೀವು? ಡೆವಲಪ್ಮೆಂಟ್ ಮಾಡಿದಕ್ಕೆ 2019 ಜನ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಪುನರಾಯ್ಕೆ ಮಾಡಿದ್ದಾರೆ. ಸ್ವಾಮಿ ನೀವು ಬಿಜೆಪಿ ಡೆವಲಪ್ಮೆಂಟ್ ಇಲ್ಲ, ಬರೀ ಭ್ರಷ್ಟಾಚಾರ, ಬರೀ ಹಗರಣ, 40% ಕಮಿಷನ್ ಲಾಂಚ ಬಿಜೆಪಿ ಚುನಾವಣೆಯಲ್ಲಿ ರಾಫೆಲ್ ಬಗ್ಗೆ ಇವರ ಅಂದಿನ ಅಧ್ಯಕ್ಷರು ಹೇಳಿದ್ರು ಚೌಕಿದಾರ್ ಚೋರೆ ಅಂತ, ಕೇವಲ 4 ವರ್ಷದಲ್ಲಿ 500 ಸ್ಥಾನದಿಂದ ಸೆಕೆಂಡ್ ಬರ್ತಾರೆ ವರ್ಲ್ಡ್ ರೆಕಾರ್ಡ್. ನೀವು ಮೋದಿ ಅವರ ನೇರ ಆರೋಪ ಇದು, ಮಾನ್ಯ ಮೋದಿ ಅವರ ನೇರ ಹ್ಯಾಂಡ್ ಶೇಕಿಂಗ್ ಇದು. ನೀವು ಒಂದು ಲೋನ್ ಕೊಡ್ತೀರಿ ಎಸ್ಬಿಐ ನಿಂದ, ಯಾವುದೇ ಮಾನದಂಡ ಇಲ್ದಿರ ನೀವು ಲೋನ್ ಕೊಡ್ತೀರಾ ಸ್ವಾಮಿ ಅಂತ ಹೇಳಿದ್ರೆ, ನೀವು ಯಾವ ಮಟ್ಟದ ಕರಪ್ಷನ್ ಇನ್ವಾಲ್ವ್ ಆಗಿದ್ದೀರಿ ಸ್ಟಿಲ್ ಹೇಳ್ತೀರಿ ನೀವು? ಸ್ಟಿಲ್ ಹೇಳ್ತೀರಿ ನಾ ಕಾಮೋಂಗ ನಾ ಕಾಮೋಂಗ ಅಂತ ಹೇಳಿ. ಆಯ್ತಾ, ನೀವು ಇಬ್ರು ಗಲಾಟೆ ಆದ್ರೆ ನಾನು ಮಾತಾಡಬಹುದಾ? ನನಗೆ ಏನಾದ್ರು ಅವಕಾಶ ಕೊಡ್ತೀರಾ? ಓಕೆ ಫೈನ್, ಅಂದಾನಿ ಅವರ ಡೇಟ್ ಆಫ್ ಬರ್ತ್ 2014. ಒಂದು ನಿಮಿಷ ಇರಿ, ಒಂದು ನಿಮಿಷ ಇರಿ. ಅಂದಾನಿ ಅವರ ಡೇಟ್ ಆಫ್ ಬರ್ತ್ 2014. ಎಸ್ ಪ್ರತಾಪ್ ಅವರು ಹೇಳಿ. ಅಲ್ಲ ಕರ್ನಾಟಕ ಇದು ಇಂಡಿಯಾ ಟೂರ್ ಎಲ್ಲ ಮುಗಿದ್ರೆ ಸ್ವಲ್ಪ ವಾಪಸ್ ಕರ್ನಾಟಕ ಕರ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ. ನಾನು ಅವಾಗಿಂದ ಕೇಳ್ತಾ ಇರೋದು ಕಲ್ಯಾಣ ಕರ್ನಾಟಕದ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದೀನಿ. ಯಾಕೆ ಅಮಿತ್ ಶಾ ಅವರು ಅಲ್ಲಿಗೆ ಹೋದ್ರು, ಯಾಕೆ ಅದನ್ನೇ ಆಯ್ಕೆ ಮಾಡ್ಕೊಂಡ್ರು ಅಂತ, ಅದು ಯಾರಿಗೂ ಬೇಕಾಗಿಲ್ಲ, ಯಾರು ಮಾತಾಡಕ್ ರೆಡಿ ಇಲ್ಲ ಅದ್ರ ಬಗ್ಗೆ. ಜನಾರ್ದನ್ ರೆಡ್ಡಿ ಅವರು ಯಾಕೆ ಜೈಲ್ ಹೋದ್ರು ಹೇಳಿ, ಬಿಜೆಪಿ ಅವರೇ ಅವರು. ಪ್ರತಾಪ್ ಅವ್ರು ಹೇಳಿದೀನಿ ಕೇಳಿ, ಕರ್ನಾಟಕದಲ್ಲಿ ಚರ್ಚೆ ಮಾಡಬೇಕಾದ ವಿಷಯ ಏನಂದ್ರೆ, ಕರ್ನಾಟಕದಲ್ಲಿ ಉದಾಹರಣೆ ತಗೊಂಡು ಹೇಳ್ತೀನಿ, IBPS ಅಂತ ಒಂದು ಪರೀಕ್ಷೆ ನಡೀತಲ್ಲ, ಅದರಲ್ಲಿ ಒಟ್ಟು 5 ವರ್ಷದಲ್ಲಿ 20,000 ಜನರು ಆಯ್ಕೆ ಆಯ್ತು. ಅದರಲ್ಲಿ 18,500 ಜನ ಬೇರೆ ಬೇರೆ ಭಾಷೆಯವ್ರಿಗೆ ಸಿಕ್ತು ಕೆಲಸ. ಅದೇನಕ್ಕೆ ಸಿಕ್ತು ಅಂದ್ರೆ, ಒಂದು ಒಂದು ಡೊಮಿಷಿಯಲ್ ಕ್ಲಾಸ್ ಅಂತ ಇತ್ತು. ಏನಂತ ಅಂದ್ರೆ, 1-10 ತರಗತಿವರೆಗೂ ಕನ್ನಡ ಎಸ್ ಎಸ್ ಸಬ್ಜೆಕ್ಟ್ ಅಂತ ಓದಿರ್ಬೇಕು ಅಂತ ಇತ್ತು. ಅದನ್ನ 2014 ತೆಗ್ದಾಕಿದ್ರು. ಆಮೇಲೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋ ಅವಕಾಶನೂ ಇಲ್ಲ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಬರೀ ಬೇರೆ ಸ್ಟೇಟ್ ಅವ್ರ ಕೆಲಸ ಬಂದ್ರು. ಈಗ 18,000 ಜನ ಕರ್ನಾಟಕದವ್ರಿಗೆ ಲಾಸ್ ಆಯ್ತಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. SSC ಅಂತ ಒಂದು ಸಂಸ್ಥೆ ನಡೆಸೋ, ಕೇಂದ್ರ ಸರ್ಕಾರದಲ್ಲಿ ನಡೆಸೋ ಸಂಸ್ಥೆಯಿಂದ ಜಾಬ್ಸ್ ಕ್ರಿಯೇಟ್ ಆಗುತ್ತಲ್ಲ, ಅದ್ರ ಒಂದು 2-2.5 ಲಕ್ಷ ಜನಗಳ ಹೆಚ್ಚು ಕಡಿಮೆ ಜಾಬ್ಸ್ ಓಪನಿಂಗ್ ಇತ್ತು. ಅದರಲ್ಲಿ ಕನ್ನಡದಲ್ಲಿ ಬರೀ ಅವಕಾಶ ಇಲ್ಲ. ಇವನ್ 10th class ಇರೋ ಎಲಿಜಿಬಿಲಿಟಿ ಇದ್ದಲ್ಲ, ಅವ್ರನ್ನು ಹಿಂದಿಯಲ್ಲಿ ಅಥವಾ ಇಂಗ್ಲೀಷಲ್ಲಿ ಬರೀಬೇಕಂತ ಎಕ್ಸಾಮ್. ಹಿಂದಿ ಒಂದು ಭಾಷೆ ಕಲ್ತಿರ್ತಾರೆ, ಇಂಗ್ಲೀಷ್ ಒಂದು ಭಾಷೆ ಕಲ್ತಿರ್ತಾರೆ, ಕನ್ನಡಿಗರು ಎಲ್ಲರಿಗೂ ಇಂಗ್ಲೀಷ್ ಹಿಂದಿಯಲ್ಲಿ ಇದಿರ್ತಾರ, ಎಕ್ಸ್ಪರ್ಟ್ ಆಗಿರ್ತಾರೆ ಹೋಗ್ಬಿಟ್ಟು ಬರೆಯಕ್ಕೆ ಆ ಇದರಲ್ಲಿರೋರು ಇಲ್ಲ. ಅದನ್ನ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು, ಅದನ್ನ ಯಾಕೆ ಕೊಟ್ಟಿಲ್ಲ ಅಂತ ಚರ್ಚೆ ಆಗ್ಬೇಕು. ಇದು ಇದೆಲ್ಲದೂ
ನಮ್ಗೆ ಆಗ್ತಿರೋ ಅನ್ಯಾಯ ಏನಂದ್ರೆ ನಮ್ಗೆ ಬರ್ಬೇಕಾದ ಫಂಡ್ ಬರ್ತಾ ಇಲ್ಲ. ಈಗ ಒಂದು ಬಜೆಟ್ ಅಲೊಕೇಶನ್ ಅಲ್ಲೂ ಒಂದು ಉತ್ತರ ಪ್ರದೇಶಕ್ಕೆ ಕೊಡೋದು, ಗುಜರಾತಿಗೆ ಕೊಡೋದು, ಅಥವಾ ಮಹಾರಾಷ್ಟ್ರಕ್ಕೆ ಕೊಡೋದಕ್ಕೂ ನಮ್ಗೆ ಕಂಪೇರ್ ಮಾಡಿದ್ರೆ ಇಟ್ಸ್ ನಮ್ಗೆ ನೆಗ್ಲಿಜಿಬಲ್. ಹೆಂಗೆ ಅಂದ್ರೆ ನಾವೇನೋ ನಮ್ಗೆ ಯಾವ ರೀತಿ ಕೊಡ್ತಾವ್ರೆ ಅಂದ್ರೆ ಬೇರೆ ದೇಶದಲ್ಲಿ ಯಾರಿಗೆ ತಾಲಿಬಾನ್ ಅವ್ರಿಗೆ ಒಂದು ಸಹಾಯಧನ ಕೊಡ್ತಾವ್ರಲ್ಲ ಗೌರ್ಮೆಂಟ್, ಆ ರೀತಿ ಕರ್ನಾಟಕಕ್ಕೆ ಕೊಡ್ತಾವ್ರೆ. ನಾವೇನ್ ಕರ್ನಾಟಕದವ್ರು ಇಂಡಿಯಾದವ್ರಲ್ವ, ಅವ್ರಿಗೆ ಕೊಡಕ್ ಮಾತ್ರ ಇರೋದ. ಕಲ್ಯಾಣ ಕರ್ನಾಟಕಕ್ಕೆ ಇವರು 3000 ಕೋಟಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಟುಕಡೆ ಟುಕಡೆ, ರಾಹುಲ್ ಬಾಬಾ ಟುಕಡೆ ಟುಕಡೆ ಗ್ಯಾಂಗ್ ಅಂತ ಹೇಳಿ ಇವತ್ತು ಅಮಿತ್ ಶಾ ಅವರು ಮಾತಾಡಿದ್ರು. ಏನು ಬಾಬಾ ಆಗಿ ಕನ್ವರ್ಟ್ ಆಗ್ತಾ ಇದಾರೆ ರಾಹುಲ್ ಗಾಂಧಿ ಅವರು? ಸೀ ನೋಡಿ, ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಪಪ್ಪು ಅಂತ ಕರೀತಿದ್ದಂಥ ಬಿಜೆಪಿ ಅವರೇ ಅವರು ಎದುರುಕೊಂಡು ಮೂಲೆಯಲ್ಲಿ ಕುತ್ಕೊಂಡಿರ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಬಹುಶಃ ಯಾವುದೇ ಒಬ್ಬ ವ್ಯಕ್ತಿ 3570 ಕಿಲೋಮೀಟರ್ ಪಾದಯಾತ್ರೆ ಮುಖಾಂತರ ಹೋಗ್ತಾರೆ ಅಂತಂದರೆ ಅದು ಸಾಮಾನ್ಯ ಕೆಲಸ ಅಲ್ಲ. ಸೊ ಆ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಒಬ್ಬ ಪ್ರಬುದ್ಧ ನಾಯಕ, ಈ ದೇಶದ ದೇಶದ ಐಕ್ಯತೆಗೋಸ್ಕರ ಕೆಲಸ ಮಾಡಬೇಕಾಗಿದೆ. ಕೇಳ್ಬೋದು, ತಾವು ಏನೋ ಪ್ರಶ್ನೆ ಕೇಳಿದ್ರು ಬಿಜೆಪಿ ವಕ್ತಾರರು, ಈಗ ಗುಜರಾತ್ ಚುನಾವಣೆ ಬಿಟ್ಬಿಟ್ಟು ಭಾರತ್ ಜೋಡೋ ಯಾತ್ರೆ ಹೋಗಿದ್ರು. ಹೌದು, ನಮಗೆ ಚುನಾವಣೆಯನ್ನು ನೋಡಿದ್ದೇವೆ ಮತ್ತು ಸೋತಿದ್ದೇವೆ, ಗೆದ್ದಿದ್ದೇವೆ. ಲೆಕ್ಕಕ್ಕಲ್ಲ, ನಮ್ಮ ಸ್ಥಳೀಯ ಸ್ಥಳೀಯ ನಾಯಕರು ನೋಡ್ಕೊಳ್ತಾರೆ. ಆದ್ರೆ ನನ್ನ ಉದ್ದೇಶ ಈ ಭಾರತದ ಒಡೆದ ಮನಸ್ಸುಗಳನ್ನ ಜೋಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಂತ ಹೇಳಿ ಭಾರತ್ ಜೋಡೋ ಯಾತ್ರೆಯನ್ನ ಒಟ್ಟಿಗೆ ಮಾಡಿದ್ರು. ಇನ್ನೊಂದು ವಿಚಾರವನ್ನು ನಮ್ಮ ಮಿತ್ರರು ಹೇಳಿದ್ರು, ಕಾಶ್ಮೀರದಲ್ಲಿ ಫಸ್ಟ್ ಟೈಮ್ ಹೋಗ್ಬಿಟ್ರು ಅಂತ ಹೇಳಿ ದಯವಿಟ್ಟು ತಮಗೇನಾದ್ರು ಮಾಹಿತಿ ಇಲ್ಲ ದಯವಿಟ್ಟು ತಿಳ್ಕೊಳ್ಳಿ. ಕಾಶ್ಮೀರ 70 ವರ್ಷದಿಂದ ನಮ್ಮ ಕೈಲೇ ಇದೆ. ನೀವು ಹೋಗಿಲ್ಲ, 9 ವರ್ಷದಲ್ಲಿ ಹೋಗಿಲ್ಲ ಅಂದ್ರೆ ದೇಶದಲ್ಲಿ ರಕ್ತದ ಉಳೆ ಹರಿತಿದ್ದಂತ ಮಾಡಿದಂತದ್ದು ಆಯ್ತಲ್ರಿ, ಅದೇ August 5th 2019 ರದ್ದು ಮಾಡಿದ್ರೆ ಅದನ್ನ ತೋರಿಸಿದ್ರು ಜನಕ್ಕೆ, ಯಾವ ರಕ್ತದ ಅರಿಲಿಲ್ಲ, ಯಾವ ಇದನ್ನ ಅರಿಲಿಲ್ಲ. ಅದರಲ್ಲಿ ಅರ್ಥ ಆಯ್ತಾ? ನೋಡಿ, ಒಂದು ನಿಮಿಷ ಪ್ಲೀಸ್. ಈ ಪ್ರಧಾನಮಂತ್ರಿಗಳು ಕಾಶ್ಮೀರಕ್ಕೆ ಹೋಗಕ್ಕೆ 370 ಆರ್ಟಿಕಲ್ ತೆಗಿಬೇಕು ಅಂತಂದ್ರೆ ಇದು ಯಾವ ಪುರುಷಾರ್ಥದ ಸರ್ಕಾರ ನಂಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕಿಂತ ಮೊದಲು ಎಲ್ಲಾ ನಾಯಕರು ಹೋಗಿದ್ದಾರೆ, ದೇವೇಗೌಡರು ಹೋಗಿದ್ದಾರೆ, ರಾಜೀವ್ ಗಾಂಧಿ ಹೋಗಿದ್ದಾರೆ, ಇಂದಿರಾಗಾಂಧಿ ಹೋಗಿದ್ದಾರೆ. ಯಾವುದೇ ಪ್ರಧಾನಮಂತ್ರಿಗಳು ಬಂದು ಹೋದ್ರು ಅಲ್ಲಿ ಏನೋ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆದ್ರೆ ಇದೇ ಪ್ರಧಾನಮಂತ್ರಿಗಳು ನೀವು 370 ತೆಗೆದ ಮೇಲೆ ಹೋಗ್ತೀವಿ ಅಂತಾರಲ್ಲ, ಯಾವ ಸೀಮೆ ಸರ್ಕಾರ ಮಾಡಿದ್ದಾರೆ? ಚುನಾವಣೆ ನಡೆಸಿದ್ದಾರೆ, ಅದೆಲ್ಲ ನಡೆಸಿದ್ರೆ ಈಗೆಲ್ಲ ಮಾಡೋದು ಮಾರ್ಕೆಟಿಂಗ್ ಜಾಸ್ತಿ ಮಾಡ್ಕೊಳ್ತಾರೆ. ಡೆಮೋಕ್ರೆಟಿಕಲಿ ಇವತ್ತು ನೀವೇನಲ್ಲಿ ಸರ್ಕಾರನೇ ತೆಗ್ದಿದ್ದೀರಿ ನೀವು. ನಿಮಗೆ ನಿಜವಾಗ್ಲೂ ಬದ್ಧತೆ ನೈತಿಕತೆ ಇದ್ರೆ ಕಾಶ್ಮೀರ ಜನತೆಗೆ ಇವತ್ತು ಡೆಮೋಕ್ರೆಟಿಕ್ ಸಿಸ್ಟಮ್ ಅಲ್ಲಿ ನೀವು ಒಂದು ಚುನಾಯಿತ ಸರ್ಕಾರವನ್ನು ಆಯ್ಕೆ ಮಾಡಕ್ ನೀವು ಕೊಟ್ಟಿಲ್ಲ. ನೀವು ಕೇವಲ ಏನೋ ಒಂದು ಇದನ್ನ ನೀವು ಪ್ರೆಸಿಡೆಂಟ್ ರೂಲ್ ಅನ್ನ ಅಪ್ಲೈ ಮಾಡಿ ಗವರ್ನರ್ ರೂಲ್ ಅನ್ನ ಬಿಟ್ಬಿಟ್ಟು ನೀವು ಸರ್ಕಾರವನ್ನ ಕಂಟ್ರೋಲ್ ಮಾಡ್ತಿದ್ರೆ ಏನ್ ಮಾಡ್ತಿದ್ದೀರಿ ನೀವು? ಓಕೆ, ನಾನ್ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ನೀವು ಅಭಿವೃದ್ಧಿ ಆಯ್ತು, ನೀವು 9 ವರ್ಷದಲ್ಲಿ ಏನ್ ಮಾಡಿದಿರಿ ಕಾಶ್ಮೀರದಲ್ಲಿ? ಏನು ನೀವ್ ಹೇಳಿದ್ರಿ ನನಗೆ ಈಗ ಪ್ರಸ್ತುತ ಆಗಿರೋದು ಕರ್ನಾಟಕದ ವಿಚಾರ ಆಯ್ತಾ? ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗ, ಅದರಲ್ಲೂ ಇವತ್ತು ಹೋಗಿ ಬಂದಿರೋ ಸಂಡೂರು ವಿಧಾನಸಭಾ ಕ್ಷೇತ್ರ, ನಿಮ್ಮ ಭದ್ರಕೋಟೆ, ಅದ್ರ ಬಗ್ಗೆ ಮಾತಾಡಬಿಟ್ಟು ಬರೀ ಕಾಶ್ಮೀರ ಅಭಿವೃದ್ಧಿಯಿಂದ ಯದುಕುಮಾರ್ ಅವರು ಈಗ ಯಾಕೆ ಸಂಡೂರು ವಿಧಾನಸಭಾ ಕ್ಷೇತ್ರವನ್ನೇ ಪರ್ಟಿಕ್ಯುಲರ್ ಆಗಿ ಇವತ್ತು ಕೇಂದ್ರದ ನಿಮ್ಮ ನಾಯಕರು ಅಮಿತ್ ಶಾ ಅವರು ಇವತ್ತು ಹೋಗಿ ಆಯ್ಕೆ ಮಾಡಿಕೊಂಡಿರುವಂತಹ ಹಿಂದಿನ ಉದ್ದೇಶ ಏನು? ಮೇಡಮ್, ಒಂದೇ ಕ್ಷೇತ್ರ ಅಂತಲ್ಲ ಮೇಡಮ್, ಅಲ್ಲಿ ಆಯೋಜನೆ ಮಾಡಿದಂತ ಅಲ್ಲಿನ ಸ್ಥಳೀಯ ನಾಯಕತ್ವ ಮತ್ತೆ ನಮ್ಮ ಮಾನ್ಯ ಶ್ರೀರಾಮುಲು ಅವರು ಆ ಒಂದು ಭಾಗದಲ್ಲಿ ಜನವನ್ನು ಸೇರಿಸಿ ಈ ನಮ್ಮ ಸರ್ಕಾರದ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಈ ಭಾಗದಲ್ಲಿ ನಡಿಬೇಕು, ಹೆಚ್ಚಿನ ಜನರಿಗೆ ಅದು ಯೋಜನೆಗಳು ತಿಳಿಸಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಎಲ್ಲಿ ನಮ್ಮ ಒಂದು ಅಲ್ಲಿ ಶಾಸಕರಿಲ್ವೋ ಅಲ್ಲಿ ನಮ್ಮ ಶಾಸಕರನ್ನ ತರಬೇಕು, ನಮ್ಮ ಯೋಜನೆಗಳನ್ನು ಜನರಿಗೆ ಮುಟ್ಟಿಸ್ಬೇಕು. ಮತ್ತೆ ಈ ಭಾಗದಲ್ಲಿ ಏನು ಕಾಂಗ್ರೆಸ್ಸಿನ ಏನು ಶಾಸಕರೇನಿದ್ದಾರೋ ಅವರ ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ತೀರಾ? ಆ ಒಂದು ಕ್ಷೇತ್ರದಲ್ಲಿ ಶೂನ್ಯ ಮಾಡಿದ್ದಾರೆ. ಆ ಒಂದು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನ ಆರಿಸಬೇಕು ಅಂತ ಅಂದ್ಬಿಟ್ಟು ಯಾವುದೇ ಒಂದು ಬೆಳವಣಿಗೆಗಳು ಆಗ್ಲಿ ಅಲ್ಲ ಆಗಿಲ್ಲ. ಆದ್ರಿಂದ ಮಾತ್ರ ಅಲ್ಲಿ ಅಭಿವೃದ್ಧಿ ಆಗತ್ತಾ? ಮೇಡಮ್, ಬೇರೆ ಶಾಸಕರಿದ್ರೆ ನಿಮ್ಮ ಸರ್ಕಾರ ಇತ್ತ
ಅಲ್ಲ ಸರ್, ನಿಮ್ದೇ ಅಲ್ವಾ ಪಕ್ಷ? ಮೇಡಮ್, ನಾವು ಅವಾಗಲೇ ಹೇಳಿದಂಥದ್ದು 224 ಕ್ಷೇತ್ರಗಳಿಗೂ ನಾವು ಸಮಾನಾಂತರವಾಗಿನೇ ಸ್ವೀಕರಿಸುವಂಥದ್ದು ಚಾಲೆಂಜ್ನ. ಎಲ್ಲಿ ನಮ್ಮ ನಾಯಕತ್ವ ಇಲ್ವೋ, ಎಲ್ಲಿ ನಮ್ಮ ಶಾಸಕರಿಲ್ವೋ, ಅಲ್ಲಿ ನಾವು ಈ ತರ ಸಮಾವೇಶಗಳನ್ನ ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಅವರು ಒಂದು ವಿಚಾರವನ್ನ ಅವರು ರಾಜ್ಯದಂತೆ ಹೇಳಕ್ ಹಿಂಜರಿತಾರೆ. ನಾನು ಹೇಳ್ತೇನೆ, ಮಾನ್ಯ ಶ್ರೀರಾಮುಲು ಅವರು ಏನಿದ್ದಾರೆ, ಬಳ್ಳಾರಿಯನ್ನ ಬಿಟ್ಟು ಓಡಿ ಬಂದ ನಂತರ ಏನು ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನಲ್ಲಿ ಎಲೆಕ್ಷನ್ ನಿಂತರು. ಈಗ ಅಲ್ಲೂನು ಕೂಡ ಠೇವಣಿ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಿರೋದ್ರಿಂದ ಒಂದು ಇದು ಬಳ್ಳಾರಿನಲ್ಲಿ ಮತ್ತೆ ಹೋಗೋದಕ್ಕೆ ಮತ್ತೊಮ್ಮೆ ಒಂದು ಕ್ಷೇತ್ರವನ್ನ ಹುಡಿಕೊಂಡು ಅವರು ಏನು ಇದಕ್ಕೆ ಸಂಡೂರ್ಗೆ ಹೋಗಿದ್ದಾರೆ. ಆದ್ರೆ ಸಂಡೂರ್ಗೆ ಹೋದ್ರು ಅವರು ಠೇವಣಿ ಕಳ್ಕೊಳ್ಳುವಂತ ಒಂದು ಕೆಲಸ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರು, 4 ವರ್ಷ ಏನ್ ಮಾಡಿದ್ದಾರೆ ಅಂತ ನಾನೇ ಕೇಳ್ತೇನೆ. ನೀವು 4 ವರ್ಷ ಏನಾದ್ರು ಬಾಯಲ್ಲಿ ಏನಾದ್ರು ನೀವು 4 ವರ್ಷ ಏನ್ ಮಾಡಿದ್ರೆ ನೀವ್ ಏನ್ ಮಾಡ್ತಾ ಇದ್ರಿ? ನೀವು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ಬಾಯಲ್ಲನ್ನು ಬೆಣ್ಣೆ ಇಟ್ಕೊಂಡು ಒಂದು ರಾಜಕೀಯ ದ್ವೇಷದಕ್ಕೋಸ್ಕರ ಅಥವಾ ರಾಜಕೀಯ ಏನೋ ಒಂದು ನೆಲೆ ಕಾಣ್ಕೊಳ್ಳೋಕೋಸ್ಕರ, ಇವರ ನಾಯಕರಿಗೆ ಒಂದು ನೆಲೆ ಕಾಣಿಸೋಕೋಸ್ಕರ ಮಾಡ್ತಾ ಇದ್ದಾರೆ. ಬಳ್ಳಾರಿ ಜನ ಬುದ್ಧಿವಂತರಿದ್ದಾರೆ. ಸೊ ಬಳ್ಳಾರಿ ಬ್ಯಾರನ್ ಆಗೋದಕ್ಕೆ ಮತ್ತೆ ಬಿಡೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಮತ್ತೆ ಬರ್ತದೆ 23 ನಲ್ಲಿ. ನಾವು ವಿಧಾನಸಭೆ ನಡೆದಿದ್ದೇವೆ, ಕೊಟ್ಟಂತ 165 ಪ್ರಾಮಿಸಸ್ ಅಲ್ಲಿ 158 ಫುಲ್ಫಿಲ್ ಮಾಡಿದ್ದೇವೆ. ರೂಪಾಯಿ ಪ್ರತಿ ಹೆಣ್ಣಿಗೆ ಕೊಡ್ತಾ ಇದ್ದೇವೆ. 200 ಯೂನಿಟ್ ವಿದ್ಯುತ್ ಅನ್ನು ಕೊಡ್ತಾ ಇದ್ದೇವೆ. ಇದಲ್ದಿರ 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ. ಇದೆಲ್ಲ ನೋಡಿ, ಪ್ಲೀಸ್ ನೀವು ದಯವಿಟ್ಟು ಇರಿ. ನೋಡಿ, ನಾವು ಕೊಟ್ಟಿರ್ತಕ್ಕಂಥ ಎಲ್ಲಾ ಸಾಧನೆಗಳನ್ನ, ಮಾಡಿರ್ತಕ್ಕಂಥ ಎಲ್ಲಾ ಸಾಧನೆಗಳನ್ನ ಮೆಚ್ಚಿ ಮತ್ತೆ ನಮಗೆ ಕೊಡ್ತಾರೆ. ಬಿಜೆಪಿಯ ಕರಪ್ಷನ್ ಅನ್ನ ನೋಡಿದ್ದಾರೆ, ನಾವು ಯಾವುದೇ ಕರಪ್ಷನ್ ಮಾಡಿಲ್ಲ. ಸೊ ಹಾಗಾಗಿ ನಮಗೆ ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ. 2023 ವಿಧಾನಸೌಧದ 3ನೇ ಮಹಡಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಕೂತ್ಕೊಳ್ತಾರೆ ಅಂತ ಹೇಳಿ ನಾವು ಅದ ಹೇಳ್ತೇನೆ. ಓಕೆ ಓಕೆ, ಎಸ್, ಒಂದ್ ನಿಮಿಷ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಕಮಿಂಗ್, ಬಂದಿದ್ದಕ್ಕಾಗಿ. ಎಸ್ ಪ್ರತಾಪ್ ಅವರು, ಈಗ ಒಂದು ವಿಚಾರ ಏನು ಅಂತಂದ್ರೆ, ಒಂದು ಅಂತಿಮ ಹಂತಕ್ಕೆ ಬರಬೇಕು ಅಂತಂದ್ರೆ ಸಂಡೂರ್ನಲ್ಲಿ ಕಾಂಗ್ರೆಸ್ ಅನ್ನೋದು ಒಂದು ಭದ್ರಕೋಟೆ ಅನ್ನೋದನ್ನ ಹೇಳಿದ್ವಿ. ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದ ಒಂದಷ್ಟು ಅಭಿವೃದ್ಧಿ ಕೆಲಸಗಳ ಬಗ್ಗೆ, ವಿಚಾರಗಳ ಬಗ್ಗೆ ನಾವು ಮಾತನಾಡಬೇಕಾಗತ್ತೆ. ಈಗ JDS ಅಂತ ಅಂದ್ರೆ, ಈಗ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಒಂದು ಕಣ್ಣಿಟ್ಟಿದೆ, ಅಲ್ಲಿ ಕೂಡ ಪ್ರಯತ್ನ ಪಡ್ತಾ ಇದೆ ಓಟ್ಗಳನ್ನ, ವೋಟ್ ಶೇರ್ ಅನ್ನ ಪಡೆದುಕೊಳ್ಳೋದಕ್ಕೆ ಅಂತೇಳಿ. ಸೊ ಏನು ಹೇಳ್ತೀರಿ ಸರ್, ನಿಮ್ ಸ್ಟ್ರಾಟಜಿ ಏನು? ಅಮಿತ್ ಶಾ ಅವರು ಬಂದು ಹೋಗಿದ್ರಿಂದ ನಿಮಗೇನಾದರೂ ಸಮಸ್ಯೆನಾ ಅಥವಾ ಹೇಗೆ ಎತ್ತ ಅಂತ? ಖಂಡಿತ, ಅಮಿತ್ ಶಾ ಅವ್ರು ಬಂದಿದ್ರಿಂದ ಏನ್ ಸಮಸ್ಯೆ ಅಂತ ಅಲ್ಲ, ಪ್ರತಿ ಚುನಾವಣೆಗೆ ಬರ್ತಾ ಇರ್ತಾರೆ. ಚುನಾವಣೆ ಏನ್ಮೇಲೆ ಬರ್ತಾರೆ ಹೋಗ್ತಾರೆ ಅದೆಲ್ಲ ಸಾಮಾನ್ಯ. ಅದ್ರ ಬಗ್ಗೆ ಭಯ ಪಡುವಂತ ವ್ಯಕ್ತಿತ್ವ ಏನಲ್ಲ, ಭಯ ಪಡ್ಬೇಕು ಅಂದ್ರೆ ಏನಾದ್ರು ಬೇರೆ ತರ ವಿಚಿತ್ರವಾಗ ಇಲ್ಲ ಒಂದು ಭಯಂಕರವಾದ ಏನೋ ಇದ್ ಇರ್ಬೇಕಾಗತ್ತೆ. ಅಥವಾ ಹಾಗೆ ಭಯ ಪಡುವಂತದ್ದೇನಿಲ್ಲ. ಸೊ ಅವರು ಅವ್ರ ಪಕ್ಷಕ್ಕೆ ಇದಕ್ಕೆ ಅವ್ರು ಬಂದಿದ್ದಾರೆ, ಕೆಲಸ ಬೇಕಾದಾಗ ಬರಲಿ. ಚುನಾವಣೆ ಟೈಮ್ ಆಬ್ವಿಯಸ್ಲಿ ಬಂದೇ ಬರ್ತಾರೆ ಅಂತ ಗೊತ್ತಿದ್ದು ಬಂದಿದ್ದಾರೆ. ಈಗ ನೋಡಿ, ಈಗ ಕಲ್ಯಾಣ ಕರ್ನಾಟಕ ಬಗ್ಗೆ ಮಾತಾಡ್ತಾದ್ರೆ, ಕಳೆದ ಬಾರಿನೂ ಕಲ್ಯಾಣ ಕರ್ನಾಟಕದಲ್ಲಿ ನಮ್ದು ಗೆದ್ದವ್ರ ಸಂಖ್ಯೆ ಕಡಿಮೆ ಇದ್ರು, ನಿಮ್ಗೆ ತುಂಬಾ ಕಡೆ ನಾವು ತುಂಬಾ ಒಳ್ಳೆ ವೋಟ್ ತಗೊಂಡು ಒಳ್ಳೆ ವೋಟ್ ಶೇರ್ ತಗೊಂಡು ಸೋತಿದ್ವಿ. ಈ ಬಾರಿ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋ, ಎಸ್ಪೆಷಲಿ ರಾಯಚೂರು ಜಿಲ್ಲೆಯಲ್ಲಿ ಅಂತೂ ನಮ್ಗೆ ತುಂಬಾ ಚೆನ್ನಾಗಿ ವೋಟ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಪಾಸಿಟಿವ್ ಇದೆ. ಒಂದು, ನಾವು ಈ ಚುನಾವಣೆ ನಮ್ಗೆ ಏನಕ್ಕಪ್ಪ ಇಷ್ಟೊಂದು ಭರವಸೆ ಅಂದ್ರೆ, ಏನಕ್ಕಪ್ಪ ಹೋಪ್ಸ್ ಅಂದ್ರೆ, ನಾವು ಈ ಬಾರಿ ನಾವು ಜನನ ನಮ್ಮ ಹತ್ರ ಕರ್ಕೊಂಡ್ಬಂದು ಸಮಾವೇಶ ಮಾಡೋದಾಗ್ಲಿ, ಜನ ನಮ್ಮ ಹತ್ರ ಬನ್ನಿ ಅಂತ ಹೇಳ್ತಾರೆ, ನಾವೇ ಜನಗಳ ಮನೆ ಬಾಗಿಲಿಗೆ ಹೋಗಿ ಜನಗಳಿಗೆ ಒಂದು ಶಾಶ್ವತವಾದ ಪರಿಹಾರಗಳೇನಿದೆ ಅದನ್ನು ಕೊಡ್ತಾ ಇದೀವಿ. ನಮ್ಮಲ್ಲಿ ಯಾವ್ದನ್ನು ನಾವು, ಅಫ್ಕೋರ್ಸ್ ಎಸ್, ಟೆಂಪ್ರವರಿ ಸೊಲ್ಯೂಷನ್ ಅಂಡ್ ಪರ್ಮನೆಂಟ್ ಸೊಲ್ಯೂಷನ್ ಬೋತ್ ಆರ್ ಇದು ಇಂಪಾರ್ಟೆಂಟ್. ಒಂದು ಇದು ಒಂದು ಸಮಾಜದಲ್ಲಿ ಈಗ ಆ ಮಾತಿಗೆ ನೀವು ಉತ್ತರ ಕೊಡ್ಲಿಲ್ಲ, ಯಾಕೆ ಹಂಗ ಹೇಳಿದ್ರು ಅಮಿತ್ ಶಾ ಅವರು? JDS ಗೆ ಕೊಡೋ ಪ್ರತಿಯೊಂದು ಓಟು ಕೂಡ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಗೆ ಹೋಗುತ್ತೆ ಅಂತ ಯಾವ ಆಯಾಮದಲ್ಲಿ ಹೇಳಿದ್ರು ಅಂತ ಅನ್ಸುತ್ತೆ? ಅದೇ ಹೇಳಿದ್ನಲ್ಲ, ವಿಚಲಿತರಾಗ್ಯಾರ. ಈಗ ಏನು ನಮ್ದು ಈಗ ರಥ ಇದಾದ್ಮೇಲೆ ಜನರ ಒಂದು ತುಂಬಾ ಇದು ಬದಲಾವಣೆ ಆಗಿದೆ. ಈಗ ಏನಾಗಿದೆ ಅಂದ್ರೆ, ಈಗ BJP ನಾಯಕತ್ವದ ಕೊರತೆ ಇದೆ ರಾಜ್ಯದಲ್ಲಿ. ಐ ಮೀನ್, ನಾಯಕತ್ವ ಅಂತ ಏನಿಲ್ಲ ಅಲ್ಲಿ, ಯಾರ ಮುಖ ನೋಡಿ ಓಟ್ ಹಾಕ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಈಗ. ಹಾಗಾಗಿ ಅದಕ್ಕೆ ಅಮಿತ್ ಶಾ ಅವರು ಇದೊಂದು ಸಾರಿ ಮೋದಿ ಮುಖ ಅವ್ರು ನೋಡಿ ಓಟ್ ಹಾಕಿ ಅಂತ, ಆಮೇಲೆ ನೆಕ್ಸ್ಟ್ ಎಲೆಕ್ಷನ್ ಹೋದಾಗ ಮೋದಿ ಅವ್ರ ಇಲ್ಲಿ ಯಾರೋ ಇಲ್ಲೆಲ್ಲ ಕ್ಯಾಂಪೇನ್ ಮಾಡ್ತಾ ಇದ್ರಲ್ಲ, ಮೋದಿ ಅವ್ರ ಮಾಸ್ಕ್ ಹಾಕೊಂಡು ಹೋಗಿದ್ರು, ಹಂಗೆ ಹಾಕೊಂಡು ಹೋಗ್ಬೇಕಷ್ಟೇ ಅವರು.
ಆ ರೀತಿ ಪರಿಸ್ಥಿತಿ ಆ ರೀತಿ ಇದೆ. ಹಂಗಾಗಿ ಅವ್ರಿಗೆ ಭಯ ಉಂಟಾಗಿದೆ. ಏನು ಜೆ ಡಿ ಎಸ್ ಅವ್ರಿಗೆ ಈಗ ಏನಾಗಿತ್ತು, ಜೆ ಡಿ ಎಸ್ ಅವ್ರದ್ದು ಜೆ ಡಿ ಎಸ್ ಗೆಲ್ಲಿ ಓಟ್ ಹೋಗ್ಬಿಡುತ್ತೋ, ಬಿ ಜೆ ಪಿ ವೋಟ್ ಶೇರ್ನ ಜೆ ಡಿ ಎಸ್ ಅವ್ರು ಕಿತ್ಕೊಂಡ್ಬಿಟ್ರೆ ಆ ರೀತಿ ಭಯ ಅವ್ರಿಗೆ ಭಯ ಆಗಿರೋದು ನಮ್ಗಲ್ಲ, ಅವ್ರಿಗೆ ಭಯ ಆಗಿರೋದಕ್ಕೆ ಓಡಾಡ್ ಬರ್ತಾ ಇರೋದು ಮೂರ್ ದಿನಕ್ಕೊಂದಿನ. ಫೈನಲ್ ಆಗಿ ಯದುಕುಮಾರ್ ಅವ್ರು ಏನ್ ಹೇಳ್ತೀರಿ, ಕೇಂದ್ರದ ನಾಯಕರು ದಂಡೆತ್ತಿ ದಂಡಯಾತ್ರೆ ತರ ಬರ್ತಾನೆ ಇದ್ದಾರೆ ರಾಜ್ಯಕ್ಕೆ, ಬೇರೆ ಬೇರೆ ಭಾಗಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಮತ ಸೆಳೆಯುವಂತಹ ತಂತ್ರಗಾರಿಕೆಯನ್ನ ಹುಡ್ತಾ ಇದ್ದಾರೆ. ಸೊ ಇದು ಯಾವ ರೀತಿಯಾಗಿ ಮುಂದುವರಿಯುತ್ತೆ, ಏನ್ ಹೇಳ್ತೀರಿ ಫೈನಲ್ ಆಗಿ? ಮೇಡಮ್, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಪುನರ ಮತ್ತೆ ಸರ್ಕಾರ ಮತ್ತೆ ಬರಬೇಕು. ಆ ಒಂದು ನಿಟ್ಟಿನಲ್ಲಿ ಸ್ಪಷ್ಟವಾದ ಮಹಮತ ಬರಬೇಕು. ನಾವೇನಂತ ಅಂದ್ಕೊಂಡಿದ್ದೀವಿ 135 140 ಸ್ಥಾನಗಳು ಬರಬೇಕು ಅಂತ ಅಂದ್ಬಿಟ್ಟು, ಆ ನಿಟ್ಟಿನಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಭಾಗದ ಕರಾವಳಿ ಭಾಗ ಆಗ್ಬೋದು, ಮೈಸೂರು ಭಾಗ ಆಗ್ಬೋದು, ಕಲ್ಯಾಣ ಕರ್ನಾಟಕ ಆಗ್ಬೋದು, ಯಾವುದೇ ಮತ್ತೆ ಮಧ್ಯ ಕರ್ನಾಟಕ ಆಗ್ಬೋದು, ಮುಂಬೈ ಕರ್ನಾಟಕ ಆಗ್ಬೋದು, ಎಲ್ಲ ಭಾಗದಲ್ಲೂ ಈ ಥರ ವಿಜಯ ಸಂಕಲ್ಪ ಯಾತ್ರೆಗಳನ್ನು ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ಜೊತೆಗೂಡಿನೇ ನಾವು ಮಾಡ್ತಾ ಇರುವಂಥದ್ದು. ಎಲ್ಲ ಒಂದು ಕ್ಷೇತ್ರಕ್ಕೂ ಜನರನ್ನು ಹೆಚ್ಚು ಹೆಚ್ಚಾಗಿ ತಲುಪಿ ನಾವು ಸ್ಪಷ್ಟ ಬಹುಮತ ಪಡೆಯುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ಒಂದು ದಾಪುಗಾಲ ಆಗ್ತಿದೆ. ಅದಕ್ಕೆ ಜನರು ಪಾಸಿಟಿವ್ ಆಗಿ ಸ್ಪಂದಿಸ್ತಾ ಇದ್ದಾರೆ. ವಿಶೇಷವಾಗಿ ಅದಕ್ಕೆ ನಮಗೆ ಅಧಿಕಾರ ಕೊಡ್ತಾರೆ, ಎಲೆಕ್ಷನ್ ಅಲ್ಲಿ ಉತ್ತರ ಸಿಗುತ್ತೆ. ಲೆಟ್ಸ್ ವೇಟ್ ಅಂಡ್ ಸಿ. ಥ್ಯಾಂಕ್ ಯು ಪ್ರತಾಪ್ ಅವರೇ, ಯದುಕುಮಾರ್ ಗೌಡ ಅವರೇ, ಇಬ್ಬರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಒಂದು ಕಡೆ ಕೇಂದ್ರ ನಾಯಕರು ದಂಡೆತ್ತಿ ಬರ್ತಾ ಇದ್ದಾರೆ, ಅದರಲ್ಲೂ ಜೆ ಡಿ ಎಸ್ ಅಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಅಮಿತ್ ಶಾ ಕಾಲಿಟ್ಟು ಹೋಗಿದ್ದಾರೆ. ಅಂದ್ರೆ ಮತದಾರರನ್ನ ಸೆಳೆಯುವಲ್ಲಿ ಸಫಲರಾಗ್ತಾರ ಅಥವಾ ರಾಷ್ಟ್ರೀಯ ನಾಯಕರು ಬಂದ್ ಹೋದ್ರು ಅನ್ನೋ ಕಾರಣಕ್ಕೆ ಪಕ್ಷ ಬದಲಾಯಿಸಿ ಅಲ್ಲಿನ ಜನತೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಓಟ್ ಹಾಕ್ತಾರ, ಓಟ್ ಹಾಕುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ಫ್ಯಾಕ್ಟರ್ಸ್ನ ಗಮನಕ್ಕೆ ಗಣನೆಗೆ ತೆಗೆದುಕೊಳ್ತಾರೆ. ಇದೆಲ್ಲದಕ್ಕೂ ಕೂಡ ಚುನಾವಣೆ ಬರಬೇಕು, ರಿಸಲ್ಟ್ ಬರಬೇಕು, ಆವಾಗಲೇ ನಮಗೂ ಕೂಡ ಉತ್ತರ ಸಿಗತ್ತೆ. ಸೊ ಮತದಾರರು ಕೂಡ ಈಗ ಸೂಕ್ಷ್ಮತೆಯಿಂದ ವರ್ತಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯೋಚಿಸಿ ನಿಮ್ಮ ಮತವನ್ನು ಕೊಡಿ ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.